hello, namaskara, very big good evening. And the hell, the one that I yes, Nino, Tirani, Manachina, dial for deal. Karakam Katam Malargo, at me the Swagata. Swagatam Takura Helta, yes, Nanima Pritia, Dimpugalva, Nita Takura Helta, yes, Karakam Katam Malargo, at me the Swagata, Swagatam Takura Helta, Haginama Karakam, especially to run him too much, and I get Gatarata, yes, and mobile Torsia, and the future is Granakura Nantorostini. Nevu other on the prize, not guess, Marvaco, so simple atas, either baggy, Atadaka, Matheater baggy, Jasti, Gotiro, Gotil, there are Yarbeka, the simple agia on the Atta and Atadabo, yes, even the Atadaka, my first luckiest Kolkura ready there. ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ಗುಡ್ ಈವ್ನಿಂಗ್. ವೆರಿ ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮ್ಮ ಹೆಸರು ಕಮಲಾ ಅಂತ. ಕಮಲಾ ಅವರೇ, ಬೆಳಗ್ಗೆ ತಾನೆ ಹೊರಳಬೇಕು, ಸಾಯಂಕಾಲ ಹೊರಳ್ಬಿಟ್ಟಿದ್ದೀರಾ? ಇನ್ ಮಾತೇ ಇಲ್ಲ. ಶುಭಾಶಯಗಳು. ಏನಮ್ಮ ಏನಮ್ಮ? ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಈ ವರ್ಷ ತುಂಬಾ ಒಳ್ಳೆ ವರ್ಷ ಆಗಿರ್ಲಿ ನಿಮ್ಗೆ. ಓಕೆ, ಥ್ಯಾಂಕ್ ಯು. ಸೂಪರ್. ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದೆಯಾ ಕಮಲಾ ಅವರೇ ನಿಮ್ಗೆ? ಗೊತ್ತಿದೆ. ಸೊ ಆಟಕ್ಕೆ ಹೋಗೋಣ. ಹೋಗೋಣ. ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೇನು ಹೇಳಿ ನೋಡೋಣ. ಹೆಂಗ ಈ ಆಟನ ಹೆಂಗ ಆಡ್ಬೇಕು? ಅದೇ ನಾಲ್ಕು ನಂಬರ್ ಇರುತ್ತೆ, ಅದು ಒಂದ್ ನಂಬರ್ ಚೂಸ್ ಮಾಡ್ಬೇಕು. ಫಸ್ಟ್ ನಂಬರ್ ಹೋಗ್ಬಿಟ್ರಿ, ಮೊಬೈಲ್ ನೋಡೋದು, ಅದ್ರ ಫ್ಯೂಚರ್ಸ್ ಗಳು ಏನು ಬೇಡ ಅಲ್ಲ. ಅದೇ ನಂಬರ್ ಇದು ನೋಡ್ಬೇಕು, ಎಷ್ಟು ರೇಟ್ ಇರುತ್ತೆ ಅಂತ ಹೇಳ್ತಿಲ್ಲ. ಎಲ್ರಿಗೂ ರಿಸಲ್ಟ್ ಮಾತ್ರ ಬೇಕು, ಆ ಪ್ರಾಸೆಸ್ ಬೇಡ ಅಲ್ಲ. ಎಕ್ಸಾಮ್ ಬೇಡ, ರಿಸಲ್ಟ್ ಬೇಕು ನಿಮ್ಗೆ. ಹೌದು. ಓಕೆ, ಅಂತಿಂತ ಆಟ ಚೆನ್ನಾಗಿ ಗೊತ್ತಿದೆ. ಒಂದು ಮೊಬೈಲ್ ತೋರಿಸಿ, ಫ್ಯೂಚರ್ಸ್ ಗಳನ್ನ ತೋರಿಸ್ತೀನಿ, ಒಂದು ಪ್ರೈಸ್ ನ ಗೆಸ್ ಮಾಡ್ಬೇಕು, ಆಮೇಲೆ ನಾನು ನಂಬರ್ಸ್ ಕೊಡ್ತೀನಿ. ಓಕೆ ಓಕೆ ಕಮಲ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಎಸ್ ಮಾಸ್ಟರ್ ಜಿ, ನಮ್ಮ ಕಮಲ ಅವರು ಕೂಡ ಆಟಕ್ಕೆ ರೆಡಿ ಆಗಿದೆ. ಸೊ ಅವ್ರಿಗೆ ಯಾವೊಂದು ಮೊಬೈಲ್ ಫೋನ್ ಬಂದಿದ್ಯಾ ಅಂತ ಹೇಳಿ. ಎಸ್ ಕಮಲ ಅವರೇ, ನಿಮಗೆ ಬಂದಂತ ಮೊಬೈಲ್ ಬಂದು ಮೈಕ್ರೋ ಮ್ಯಾಕ್ಸ್ ಭರತ್ 5 ಮೊಬೈಲ್ ಬಂದಿದೆ. ಡಿಸ್ಪ್ಲೇ ಬಂದು 6.53 inches, ಕ್ಯಾಮ್ರಾ ಬಂದು 48+ ರೇರ್ ಇದೆ, ಮತ್ತೆ ರ್ಯಾಮ್ ಬಂದು 6 GB ಇದೆ, ಸಿಮ್ ಬಂದು ಡ್ಯುಯಲ್ ಸಿಮ್ ಇದೆ. ಸೊ ಇಷ್ಟೊಂದು ಫ್ಯೂಚರ್ಸ್ ಗಳಿರುವಂತಹ ಈ ಒಂದು ಮೊಬೈಲ್ ನ ಪ್ರೈಸ್ ಎಷ್ಟ್ ಇರುತ್ತೆ ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ? ಐಡಿಯಾ ಇಲ್ಲ. ಐಡಿಯಾ ಇಲ್ಲ, ಬೇರೆನಾ? ಹೌದು. ಸರಿ, ಐಡಿಯಾ ಇಲ್ಲದೆ ಬೇರೆ ಏನ್ ಯೋಚನೆ ಮಾಡ್ತಾ ಇದ್ರ? ಮೊಬೈಲ್ ನೋಡಿದ ಕೂಡ ಏನ್ ಅನಿಸ್ತು ನಿಮ್ಗೆ? ನಂಬರ್ ಚೂಸ್ ಮಾಡ್ತೀವಿ ಅಷ್ಟೇನೆ. ಸೊ ಅಂತಿಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ವನಿತಾ, ಏನೇ ಕೇಳಿದ್ರು ಏನೋ ಗೊತ್ತಿಲ್ಲ, ಈ ಐಡಿಯಾ ಇಲ್ಲ ಅಷ್ಟೇ. ನಂಬರ್ ತೋರಿಸಿದಾಗ ನೋಡ್ಬಿಟ್ಟು ಒಂದ್ ನಂಬರ್ ಲಾಕ್ ಮಾಡ್ಬಿಟ್ಟು ಹೋಗೋಣ ಅಷ್ಟೇ. ಅಬ್ಬಾ, ನಾನ್ ಹೆಂಗ್ ಹೇಳ್ತೀನಿ ಅಂದ್ರೆ ನೀವು ಅಪ್ರಿಶಿಯೇಟ್ ಆಗಿ ತಗೊಂಡ್ ರಿಸೀವ್ ಮಾಡ್ಕೊಂಡ್ರಲ್ಲ, ಹ್ಯಾಟ್ಸ್ ಆಫ್ ನಿಮ್ಗೆ. ಥ್ಯಾಂಕ್ ಯು. ನನ್ಗೆ ಬೇಕಿತ್ತ ಬೇಕಿತ್ತು. ಸೊ ನಿಮ್ ಪ್ರಕಾರ ಯಾವ್ದೊಂದ್ ನಂಬರ್ ಗೆಸ್ ಮಾಡಲ್ಲ ನೀವು? ಮಾಡ್ತೀವಿ. ಎಷ್ಟ್ ಇರ್ಬೋದು ಈ ಮೊಬೈಲ್ ಪ್ರೈಸ್? ಹತ್ತರೊಳಗಡೆ. 6 GB ಇದೆ. ಅದೇ ಐಡಿಯಾ ಇಲ್ಲ ಅಂತ ಹೇಳಿದ್ವಲ್ಲ. ಸರಿ, ಹತ್ತರೊಳಗಡೆ ಹೋಗೋದು. ಹೋಗು, ಈ ಆಪ್ಷನ್ಸ್ ಚೆಕ್ ಮಾಡೋಣ. ಓಕೆ ಮಾಸ್ಟರ್ ಜಿ, ಅವ್ರು ಇಷ್ಟು ಕಷ್ಟಪಟ್ಟು ಇಷ್ಟು ಕ್ವೆಶನ್ಸ್ ಗಳು ಕೇಳಿದ್ಮೇಲೆ ಅವ್ರು 10,000 ಒಳಗಡೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ದಯವಿಟ್ಟು ಅವ್ರಿಗೆ ಈ ಒಂದು ಮೊಬೈಲ್ ನ ಆಪ್ಷನ್ಸ್ ಗಳನ್ನ ತೋರಿಸಿ ನೋಡೋಣ, ಇದ್ರಲ್ಲಾದ್ರೂ ಸರಿಯಾಗಿರೋ ಉತ್ತರ ಲಾಕ್ ಮಾಡ್ತಾರ ಇಲ್ವಾ ಅಂತ. ಸೊ ತಾಮರೆ ಅವರೇ, ಕರೆಕ್ಟ್ ನಿಮ್ಮ ಹೆಸರು? ಕಮಲ. ಕಮಲ ತಾವ್ರೆ ಎಲ್ಲ ಸಮಾನಾರ್ಥಕ ಪದಗಳು. ಓಕೆ ಸೂಪರ್. ನಿಮಗೆ ಬಂದಂತ ಮೊಬೈಲ್ ಬಂದು ಮೈಕ್ರೋಮ್ಯಾಕ್ಸ್ ಭರತ್ 5 ಮೊಬೈಲ್ ಬಂದಿದೆ. ಸೊ ನಿಮಗೆ ಬಂದಂತ ಆಪ್ಷನ್ಸ್ ಬಂದು 1588 star. ಸೊ ಆ ಒಂದು ಸ್ಟಾರ್ ಪ್ಲೇಸ್ ಗೆ ನಿಮಗಿರುವಂತ ಆಪ್ಷನ್ಸ್ ಬಂದು 3689. ಯಾವೊಂದು ನಂಬರ್ ನ ಲಾಕ್ ಮಾಡ್ತೀರಾ? 3689. ಯಾಕೆ 888 ಹಾಕ್ಬಿಡೋಣ ಅಂತಾನಾ? ಹೌದು. ಸೊ ನೋಡಿ, ಎಲ್ಲಾ ಕಡೆ ಜಾಸ್ತಿ ಹೆಂಗೆಂಗೋ ಇರುತ್ತೆ, ಹಂಗಂಗೆ ಇರುತ್ತೆ. ಸೊ ನೀವ್ 8 ಲಾಕ್ ಮಾಡಿ ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡಿ. ನೋಡಿ, ಇನ್ನೊಬ್ರು ಹೇಳೋದ್ರಂತ ಡಿಸಿಷನ್ ತಪ್ಪನ್ನ ಚೇಂಜ್ ಮಾಡಿದ್ರೆ ತಪ್ಪಾಗೋಗುತ್ತೆ. ಓನ್ ಡಿಸಿಷನ್ ಇಸ್ ಆಲ್ವೇಸ್ ಬೆಸ್ಟ್. 9 ಅಂದ್ರಿ ಮತ್ತೆ? 8 ಫಿಕ್ಸ್, 9 ಫಿಕ್ಸ್? 8 ಫಿಕ್ಸ್. ಪಕ್ಕನಾ? ಪಕ್ಕ. ಗೆದ್ರೆ ಏನ್ ಮಾಡ್ತೀರಾ? ಗೆದ್ರೆ ಮೊಬೈಲ್ ಕೊಡ್ತೀರಾ? ಇಸ್ಕೊಡ್ತೀವಿ. ಸೋತ್ರೆ? ಅಷ್ಟೇ ಮುಗ್ದಿತ್ತು. ಸೊ 8 ನಂಬರ್ ಲಾಕ್ ಮಾಡ್ಲಾ, 9 ನಂಬರ್ ಲಾಕ್ ಮಾಡ್ಲಾ? 8 ಮಾಡಿ ನೋಡಿ. 3-6 ಸುಮ್ನೆ ಇದೆ. 8 ಇರ್ಲಿ ಫಿಕ್ಸ್. 8 ಇರ್ಲಿ. ಓಕೆ, ನಿಮ್ ಖುಷಿ ನಮ್ ಖುಷಿ ಆದಂಗೆ. ಸೊ ಮಾಸ್ಟರ್ ಜಿ, ಆ ಒಂದು ಸ್ಟಾರ್ ಪ್ಲೇಸ್ ಗೆ 8 ನಂಬರ್ ನ ಲಾಕ್ ಮಾಡಿ, ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ. ಸೊ ಕಮಲ್ ಅವ್ರು ಇಷ್ಟು ಕನ್ಫ್ಯೂಷನ್ ಮಾಡಿದ್ರೆ 8 ನಂಬರೇ ಬೇಕು ಅಂತ ಹೇಳಿದ್ರಲ್ಲ, ನಿಮ್ ಉತ್ತರ ಏನಾಗಿದೆ ಅಂದ್ರೆ
ತಪ್ಪಾಗಿದೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಯಾವಾಗ್ಲೂ ಈ ತರ ಕಾಲ್ ಮಾಡ್ತೀರಿ, ಖುಷ್ ಖುಷಿಯಾಗಿ ಮಾತಾಡಿ ಅಂತ ಕೂಡ ಹೇಳ್ತಾ ಎಸ್ ತುಂಬಾ ಚೆನ್ನಾಗಿ ಆಟವನ್ನು ಆಟ ಆಡಿದ್ರಿ, ಬಟ್ ರಾಂಗ್ ನಂಬರ್ ಲಾಕ್ ಮಾಡಿದ್ರಿ. ಸೊ ಈ ಒಂದು ಮೊಬೈಲ್ ನ ಎಕ್ಸಾಕ್ಟ್ ಪ್ರೈಸ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಕಾಲರ್ ಮಾತಾಡೋರ್ಗು ನೋಡ್ತಾರೆ. ಎಕ್ಸಾಕ್ಟ್ಲಿ ನಾವೇ ಹೇಳ್ತಿಲ್ಲ, ಅವ್ರು ಹೇಳ್ತಾರೆ ಅಂತ ಹೇಳ್ತಾ ಎಸ್ ನೀವು ಕೂಡ ಆಟ ಆಡ್ಬೋದು ಯಾರೇ ನೋಡ್ತಿದ್ರು ನಮ್ಮ ವಾಹಿನಿನ. ಬಟ್ ನಾವು ಹೇಳೋದು ಒಂದೇನೆ, ನೆಟ್ವರ್ಕ್ ಕಡಿಮೆ ಕಾಲ್ ಮಾಡಿ ಟಿವಿ ಒಲ್ಲ ಮ್ಯೂಟ್ ಮಾಡಿ ಟಿವಿನ ನೋಡ್ತಾ ಮಾತಾಡಿ, ಬಟ್ ಟಿವಿಯಲ್ಲಿ ನನ್ನ ವಾಯ್ಸ್ ನ ಕೇಳಿಸ್ಕೊಳ್ತಾ ಮಾತಾಡಕ್ ಹೋಗ್ಬೇಡಿ, ಯಾಕಂದ್ರೆ ಕಾಲ್ ಕಟ್ ಆಗ್ಬಿಡುತ್ತೆ, ಆಮೇಲೆ ನೀವು ಆಟ ಆಡಕ್ ಆಗಲ್ಲ ಅಂತ ಕೂಡ ಹೇಳ್ತಾ ನಮ್ಮ ಮುಂದಿನ ಕಾಲರ್ ಕೂಡ ರೆಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ಹಾಯ್, ವೆರಿ ಗುಡ್ ಈವ್ನಿಂಗ್. ನಿಮ್ಮ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ, ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡ್ತೀರಾ? ಹಲೋ, ಕೇಳಿಸ್ತಿದೆ, ನಿಮ್ಮ ಹೆಸರು? ನಮ್ಮ ಹೆಸರು ಜಬೀನಾ. ಜಬೀನಾ, ಹೌದು. ಸೂಪರ್ ಜಬೀನ್ ಅವ್ರು, ಏನ್ ಮಾಡ್ತಿರೋದು? ನಾವು ಗೃಹಿಣಿ. ಎಷ್ಟು ವರ್ಷದಿಂದ? ಅಲ್ಲೇ ಒಂದು 20 ಇಯರ್ಸ್ ಆಗಿದೆ. 20 ಇಯರ್ಸ್ ಆಗೋಯ್ತು, ಎಷ್ಟು ಬೇಗ. ಹೌದು. ಓಕೆ, ನಿಮ್ಗೆ ಜಾಸ್ತಿ 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 ಕೋಪ ಬಂದಾಗ ಏನ್ ಮಾಡ್ತೀರಾ? ಜಾಸ್ತಿ ಜಾಸ್ತಿ ಕೋಪ ಬಂದಾಗ ಸುಮ್ನೆ ಸೈಲೆಂಟ್ ಆಗಿದ್ದು ಬಿಡ್ತೀನಿ. ಯಾಕ್ ಬೇರೆಯವ್ರ ತಂಟೆ ಏನಕ್ಕಲ್ಲ ನಮ್ಗೆ? ಹೌದು, ಸುಮ್ನೆ ಜಾಸ್ತಿ ಮಾತಿಗ್ ಮಾತ್ ಬೆಳೀತಾ ಬೆಳೀತಾ ಸುಮ್ನೆ ಇನ್ನ ಜಾಸ್ತಿ ಆಗುತ್ತೆ ಹೊರತು ಕೋಪ ಇನ್ನ ಕಡಿಮೆ ಆಗಲ್ಲ. ಓಕೆ, ಅಷ್ಟು ಜಾಸ್ತಿ ಕೋಪ ಬಂದಾಗ ನಿಮ್ ಕೈಯಲ್ಲಿ ಮೊಬೈಲ್ ಇತ್ತಾವಾಗ ಏನ್ ಮಾಡ್ತೀರಾ? ಅಯ್ಯೋ, ಬೆಜ್ಜ ನೋಡ್ದಾಕಿದೀನಿ. ಇದೇ ಬೇಕಿತ್ತು. ಎಷ್ಟು ಮೊಬೈಲ್ ಇವ್ರಿಗೆ ಹೊಡೆದಾಕಿದೀರಾ? 4 ಸಾಕಾ? ಸಾಕು. ಸೊ ಇವತ್ತೇನಾದ್ರೂ ವಿನ್ ಮಾಡಿ ಮೊಬೈಲ್ ಬಂತು ಅಂದ್ರೆ ಇದನ್ನ ಒಡೆಯಕ್ಕೆ ಇಟ್ಕೊಳ್ತೀರಾ ಇಲ್ಲ ಹೆಂಗ್ ಇಟ್ಕೊಳ್ತೀರಾ? ಇಲ್ಲ, ನಿಮ್ ನೆನಪಿಗೋಸ್ಕರ ಇಟ್ಕೊಂತೀನಿ ಹಾಗೇನೆ. ಆ ಹಾರ್ಟ್ ಹಂಗೆ ಟಚ್ ಆಗ್ಬಿಡ್ತು ಸಬೀನ್ ಅವ್ರೆ, ನೀವ್ ಹೇಳಿದ್ ನನ್ಗೆ. ಹೌದಾ, ಥ್ಯಾಂಕ್ ಯು. ಸೊ ಸರಿ, ಇದೇ ಖುಷಿಗೆ ಇನ್ಯಾಕ್ ತಡ, ನೀವ್ ಇನ್ ಆಗ್ತಿರೋ ಚೆಕ್ ಮಾಡ್ಬಿಡೋಣ, ಆಟಕ್ ಹೋಗೋಣ. ಓಕೆ ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಎಸ್ ಮಾಸ್ಟರ್ ಜಿ, ಸೂಪರ್ ಕೇಳಿದ ಕೂಡಲೇ ಹಂಗೆ ಹೇಳಿದ್ರಿ. ಸೊ ನಿಮಗೆ ಬಂದಂತ ಮೊಬೈಲ್ ಮೈಕ್ರೋ ಮ್ಯಾಕ್ಸ್ ಭರತ್ 5 ಮೊಬೈಲ್ ಬಂದಿದೆ ಸಬೀನಾ ಅವರೇ. ಡಿಸ್ಪ್ಲೇ ಬಂದು 6.53 inches, ಕ್ಯಾಮ್ರಾ ಬಂದು 48 MP, ರೇರ್ ಬಂದಿದೆ, ಮತ್ತೆ ರ್ಯಾಮ್ ಬಂದು 6 GB ಇದೆ, ಸಿಮ್ ಬಂದು ಡ್ಯುಯಲ್ ಸಿಮ್ ಇದೆ. ಸೊ ಇಷ್ಟೊಂದು ಫ್ಯೂಚರ್ಸ್ ಗಳು ಅಂತ ಮೊಬೈಲ್ ನ ಪ್ರೈಸ್ ಏನಾದ್ರು ಗೆಸ್ ಮಾಡಿದೀರಾ? 125 ಇರ್ಬೋದು. ಅಂದ್ರೆ ಲಾಸ್ಟ್ ಕಲರ್ ಆಟಾಡಿದ್ ನೀವು ನೋಡಿಲ್ಲ? ಇಲ್ಲ ನೋಡಿಲ್ಲ, ನನ್ ಟಿವಿಲ್ ಬರ್ತಾ ಇಲ್ಲ, ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೆ. ಆಕ್ಚುಲಿ ಕಾಲ್ ಟ್ರೈ ಮಾಡ್ತಿದ್ನಲ್ಲ, ಹಾಗಾಗಿ ನೋಡಿಲ್ಲ. ಸೊ ಹಂಗು ಹಿಂಗು ಎರಡಕ್ಕೂ ಸಂಬಂಧ ಆಗಿ ಹಂಗೆ ಕಾಲ್ ಕನೆಕ್ಟ್ ಆಯ್ತು, ನಿಮ್ ಲಾಸ್ಟ್ ಕಾಲ್ ಆಟಾಡಿದ್ ನೋಡಿಲ್ಲ? ನೋಡಿಲ್ಲ. ಓಕೆ, ಸೊ ನಿಮ್ಮ ಪ್ರಕಾರ ಒಂದು 25,000 ಇರ್ಬೋದು ಅಂತಾನ? ಹೌದು. ಏನು 25,000 ಕೊಡ್ತೀರಾ? ಮೊಬೈಲ್ ಚೆನ್ನಾಗಿರ್ಬೇಕೇನೋ ಅಂತ. ಓ, ನೀವೇ ಅನ್ಕೊಂಡ್ಬಿಟ್ಟು ಧಾರಾಳವಾಗಿ 25,000 ಕೊಡೋಣ ಅಂತ ರೆಡಿ ಆಗ್ಬಿಟ್ಟಿದ್ದೀರಾ? ಇಲ್ಲ, ನಾವೇನ್ ಕೊಡೋಣ ಅಂತಲ್ಲ, ಆಪ್ಷನ್ ತೋರಿಸ್ಬೇಕು. ಅಲ್ಲ, ಹೆಣ್ಮಕ್ಳು ಇಷ್ಟ ಅಲ್ಲ. ಹೌದು, ಹೆಣ್ಮಕ್ಳು ಅಂದ್ರೆ ಏನು ಕಡಿಮೆನಾ ಸ್ಟ್ರಾಂಗ್. ಅಬ್ಬಬ್ಬಬ್ಬ, ಥ್ಯಾಂಕ್ ಯು ಸೋ ಮಚ್. ಹಂಗೆ ಇವಾಗ ಆಪ್ಷನ್ಸ್ ಹೋಗೋಣ. ಓಕೆ ಓಕೆ, ಮಾಸ್ಟರ್ ಜಿ, ಆಪ್ಷನ್ಸ್ ಪ್ಲೀಸ್. ಜಬೀನ್ ಅವರೇ ನಮ್ಮ ಲಾಸ್ಟ್ ಕಾಲ್ ಕೂಡ ಇದೇ ಮೊಬೈಲ್ ಗೆ ಆಟವನ್ನ ಆಟಾಡಿದ್ರು. ಸೊ ಆಲ್ಮೋಸ್ಟ್ ಗೆಸಿಂಗ್ ಪ್ರೈಸ್ ಕೂಡ ಬಂದಿತ್ತು. ಈ ಮೊಬೈಲ್ ನ ಎಕ್ಸಾಕ್ಟ್ ಪ್ರೈಸ್ ಬಂದು 1588 ಸ್ಟಾರ್. ಓಕೆನಾ, ಆ ಒಂದು ಸ್ಟಾರ್ ಪ್ಲೇಸ್ ಗೆ ನಿಮಗಿರುವಂತ ಆಪ್ಷನ್ಸ್ ಗಳು ಬಂದು 3689. ಲಾಸ್ಟ್ ಕಾಲರ್ 8 ನಂಬರ್ ಲಾಕ್ ಮಾಡಿ ಔಟ್ ಆದ್ರು. 3 6 9, ಮೂರು ನಂಬರ್ ಯಾವ ನಂಬರ್ ಲಾಕ್ ಮಾಡ್ತೀರಾ? ಇವಾಗ ಮೂರೇ ನಂಬರ್ ಇರೋದು, 3 6 9 ಇದೆಯಾ? ಹೌದು. ನೋಡಿ, ನಿಮ್ಗೆ ಲಕ್ಕಿ ಆಗಿ ನಾವು ನಂಬರ್ ಕಮ್ಮಿ ಮಾರಿ ಕೊಟ್ಟಿದೀವಿ. ಯಾವ ನಂಬರ್ ಲಾಕ್ ಮಾಡ್ತೀರಾ? 9. ಏನ್ ಇಷ್ಟೊಂದು ಯೋಚನೆ ಮಾಡ್ಕೊತಿದ್ರಾ ನೀವು 9 ಲಾಕ್ ಮಾಡ್ಬೇಕಾ ಅಂತ? ಇಲ್ಲ, ಹೋದ್ಸತಿ ಒಂದ್ಸತಿ ಹೇಳಿದ್ದೆ, 9 ಕರೆಕ್ಟ್ ಆಗಿತ್ತು. ಓ, ಹಳೆಯ ನೆನಪುಗಳು, ಹಳೆಯ ನೆನಪುಗಳು ಓದರ್ಸುದು. ಓಕೆ, ಇವಾಗ 9 ಲಾಕ್ ಮಾಡ್ಲಾ? ಇನ್ನೊಂದ್ಸತಿ ಆನ್ಸರ್ ಹೇಳಿ, ಅದು ಎಕ್ಸಾಕ್ಟ್ ಪ್ರೈಸ್ ನಂಬರ್ ಹೇಳಿ. 1588 ಸ್ಟಾರ್. 88 ಸ್ಟಾರ್. ನಿಮಗಿರುವಂತ ಆಪ್ಷನ್ಸ್ ಬಂದು 3 6 9. ಒಂಬತ್ತು ಹಾಕ್ಬಿಡ್ಲಾ? ಹಾಕಿ, ಫಿಕ್ಸ್. ನೋಡಿ, ನಿಮ್ಗೋಸ್ಕರ ಮಾಸ್ಟರ್ ಜಿ ಮತ್ತೊಮ್ಮೆ ಕೂಡ ಕೊಟ್ರು. ಆಪ್ಷನ್ ಬಂದು 1588 ಸ್ಟಾರ್, ನಿಮಗಿರುವಂತ ಆಪ್ಷನ್ಸ್ 3 6 8 9. ಸೊ ಫಿಕ್ಸ್ 9. ಓಕೆ, ಪಕ್ಕನ ಲಾಸ್ಟ್ ಚಾನ್ಸ್. ಯಾರಿಗಿಂತ ಬಂಪರ್ ಆಫರ್ ನಾನು ಕೊಡಲ್ಲ, ಬಟ್ ಇನ್ನೊಂದ್ಸತಿ ಯೋಚನೆ ಮಾಡಿ. ಇಲ್ಲ, ಯೋಚನೆ ಮಾಡಿ ಹೇಳ್ತಾ ಇದೀನಿ, 9 ಹಾಕಿ. ಓಕೆ ಮಾಸ್ಟರ್ ಜಿ, ಯಾವ ಒಂದು ಸ್ಟಾರ್ ಪ್ಲೇಸ್ ಗೆ 9 ನಂಬರ್ ಲಾಕ್ ಮಾಡಿ ಉತ್ತರ ಸರಿನ ತಪ್ಪ ಅಂತ ಹೇಳಿ. ಸೊ ನೋಡೋಣ, ಆ ಒಂದು ಸ್ಟಾರ್ ಪ್ಲೇಸ್ ಗೆ 9 ಹೇಗಿರುತ್ತೆ ಉತ್ತರ ಅಂತ. ಸೊ ಜಬೀನ್ ಅವರ ಉತ್ತರ ಏನಾಗಿದೆ ಅಂದ್ರೆ, ಉತ್ತರ ತಪ್ಪು.
ತಪ್ಪಾಗಿದೆ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಸಬಿನ ಅವರೇ ನೆಕ್ಸ್ಟ್ ಟೈಮ್ ಕೂಡ ಕಾಲ್ ಟ್ರೈ ಮಾಡಿ ಬಟ್ ನೈನ ಬಿಟ್ಟು ಬೇರೆ ನಂಬರ್ನ ಟ್ರೈ ಮಾಡಿ ಅಂತ ಕೂಡ ಹೇಳ್ತಾ ಈ ಮೊಬೈಲ್ನ ಎಕ್ಸಾಕ್ಟ್ ಪ್ರೈಸ್ ಎಷ್ಟು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಈ ಒಂದು ಮೊಬೈಲ್ನ ಎಕ್ಸಾಕ್ಟ್ ಪ್ರೈಸ್ ಬಂದು 15,883 ರೂಪಾಯಿಗಳು ಸೊ 3 ನಂಬರ್ ಇಸ್ ದ ರೈಟ್ ನಂಬರ್ ಬಟ್ ಎನಿವೇಸ್ ಎಲ್ಲರೂ ತಪ್ಪು ತಪ್ಪಾಗಿ ಹೇಳಿದ್ರಿ ಬಟ್ ನೋ ಪ್ರಾಬ್ಲಮ್ ನೆಕ್ಸ್ಟ್ ಕೂಡ ಕಾಲ್ ಟ್ರೈ ಮಾಡಿ ಬೇರೆ ಬೇರೆ ಮೊಬೈಲ್ಗಳ ಬಗ್ಗೆ ನೋಡ್ಕೊಳ್ಳೋಣ ತಿಳ್ಕೊಳ್ಳೋಣ ಅಂತ ಕೂಡ ಹೇಳ್ತಾ ಮುಂದಿನ ಕಾಲರ್ ಕೂಡ ರೆಡಿ ಇದ್ದಾರೆ ಬನ್ನಿ ಹಲೋ ಹಲೋ ಹಾಯ್ ಹಾಯ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಶುಭ ಸಂಜೆ ಶುಭ ಸಂಜೆ ನಾನು ಹೇಳೋದನ್ನ ರಿಪೀಟ್ ಮಾಡ್ತೀರಿ ಬೇರೆನ ಮಾತಾಡಲ್ಲ ನೀವು ನಾನು ಮೇಘನಾ ಅಂತ ಬೆಂಗಳೂರಿಂದ ಅಬ್ಬ ನಿಮಗೋಸ್ಕರನೇ ಕಾಯ್ತಾ ಇದೀವಿ ರಾತ್ರಿ ಬಂದ್ಬಿಡಿ ಐ ಮೀನ್ ಮಳೆ ಬರ್ಸಿ ಮನೆ ಹತ್ರ ಅಂತ ಹಂಗೆ ಗೊತ್ತಾಯ್ತು ಯಾಕಂದ್ರೆ ನಾನು ಐಸ್ ಕ್ರೀಮ್ ತಂದು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ ತಿನ್ನಕ್ಕೆ ಒಂದು ಒಂದು ಕ್ಲೈಮೇಟ್ ಒಂದು ಸಿಚುಯೇಷನ್ ಬೇಕಲ್ವಾ ಸೊ ಮಳೆ ಬಂದು ತುಂಬಾ ಚೆನ್ನಾಗಿರುತ್ತೆ ಚಳಿಯಿದೆ ಅಲ್ವಾ ತಿನ್ನಿ ಸಾಕು ಅಬ್ಬ ನೀವು ನಮ್ಮ ಅಮ್ಮಗಿಂತ ಮೇಲೋ ಸೂಪರ್ ಮೇಘನಾ ಎಲ್ಲಿಂದ ಕಾಲ್ ಮಾಡ್ತಿರೋದು ಬೆಂಗಳೂರಿಂದ ಸೂಪರ್ ಏನ್ ಮಾಡ್ಕೊಂಡಿದ್ದೀರಾ ವರ್ಕ್ ಮಾಡ್ತಿದ್ದೀನಿ ಇಂಜಿನಿಯರ್ ಆಗಿ ಓಕೆ ಎಲ್ಲ ಕೆಲಸ ಎಲ್ಲ ಆರಾಮಾ ಆರಾಮ ಇನ್ನೇನು ವರ್ಕ್ ಸೊ ಇವಾಗ ಏನು ಲಾಕ್ ಡೌನ್ ಆಲ್ಮೋಸ್ಟ್ ಬಂದಿದೆಯಲ್ಲ ಏನು ಮಾಡೋಣ ಅಂತ ವರ್ಕ್ 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 ಫ್ರಮ್ ಹೋಮ್ ಇದೆಯಲ್ಲ ಓ ಆಪ್ಷನ್ ಆಲ್ರೆಡಿ ರೆಡಿ ಆಗಿದೆಯಲ್ಲ ಓಕೆ ಈ ಒಂದು ಮೊಬೈಲ್ ನೀವು ವಿನ್ ಮಾಡಿದ್ರೆ ಏನು ಮಾಡ್ತೀರಾ ಈ ಮೊಬೈಲ್ ವಿನ್ ಆದ್ರೆ ಏನು ಯೂಸ್ ಮಾಡ್ತೀವಿ ಅಬ್ಬ ನಾವೇನ್ ಮಾಡ್ತೀವಿ ಪೂಜೆ ಮನೆ ಇಟ್ಬಿಟ್ಟು ಪೂಜೆ ಮಾಡ್ತೀವಾ मोबाइल फोन बंदी मेघन निम्हे बंद मोबाइल बंद नोकिया 5130 एक्सप्रेस म्यूजिक मोबाइल बंद डिस्प्ले बंदु 2 इंचेस कैमरा बंदु 2 मेगापिक्सल रेर इदे मत्ते रोम बंदु 30 एमबी इदे सिम बंदु सिंगल सिम इदे सो नोडि हळे ओंदु मॉडेल अल्ल होस मॉडेल अल्ल ओंदु मोबाइल बंदिदे सो ई ओंदु मोबाइल न प्राइस एष्टु इरबहुदु निम्म गेस प्रकार 2000 टू 4000 हां इष्टु दोड्ड मनस निमगे आ मोबाइल इस प्राइस कोडोदक्के ತುಂಬಾ ಕಡಿಮೆ ಇಲ್ಲ ಒಂದು ರೇಂಜ್ ಕಡಿಮೆ ಇದೆ ಸೊ ಈ ನಿಮಗೆ ಬಂದಂತ ಮೊಬೈಲ್ ಬಂದು ನೋಕಿಯಾ 5130 ಮೊಬೈಲ್ ಬಂದಿದ್ದು ನಿಮಗೆ ಬಂದಂತ ಆಪ್ಷನ್ಸ್ ಬಂದು 15*9 ಸೊ ಒಂದು ಸ್ಟಾರ್ ಪ್ಲೇಸ್ ಗೆ ನಿಮಗೆ ಇರುವಂತ ಆಪ್ಷನ್ಸ್ ಬಂದು 2789 ಸೊ ಯಾವ ಒಂದು ನಂಬರ್ ನ ಲಾಕ್ ಮಾಡ್ತೀರಾ 2789 ಅಲ್ವಾ ಹಾ ಸೋ ಕಮ್ಮಿ ಕಮ್ಮಿನೇ ಕೊಟ್ಬಿಡಣ ಅಥವಾ ನೀವು 224 ಅಂದ್ರೆ 2 ಫಸ್ಟ್ ನಂಬರ್ ಆಗಿದೆ ಅಂತಾನ 2 ಇರಬಹುದು ಅಂತ ಅನ್ಕೊಂತಿದೀನಿ ಏನಕ್ಕೆ 2 ಇರಬಹುದು ಮೇಬಿ 500 ಟು 600 ರೇಂಜ್ ಅಲ್ಲಿ ಇರಬಹುದು ಅಂತ ಅಂದ್ರೆ 1500 ಟು 1600 ಒಳಗೆ ಇರಬಹುದೇನೋ ಅಂತ ಸೋ ಅದಕ್ಕೆ 2 ಹಾಕಿದ್ರೆ ಅದರಲ್ಲಿ 20 ಚೇಂಜ್ ಅಲ್ವಾ ಬರುತ್ತೆ ಪರವಾಗಿಲ್ವಾ ಆ ಪರವಾಗಿಲ್ಲ ನೋ ಅಣ್ಣ ಓ ನ್ಯೂ ಇಯರ್ ಆಫರ್ ಕರೆಕ್ಟ್ ಆಗುತ್ತೆ ಅದೇ ನ್ಯೂ ಇಯರ್ ಆಫರ್ ಆ ಓಕೆ ಆನ್ ಸ್ಟಾರ್ ಪ್ಲಸ್ ಗೆ 2 ನಂಬರ್ ನ ಲಾಕ್ ಮಾಡ್ಲಾ ಓಕೆ ಶೂರ್ ಫಿಕ್ಸ್ ಆ ಹಾ ಹಾ 2 ಲಾಕ್ ಮಾಡಿ ಓಕೆ ನೀವೇನ ಮಾಸ್ಟರ್ ಜಿ ಹತ್ರ ಹೇಳಿ ಲಾಕ್ ಮಾಡ್ಸಿ ಅವರು ನಿಮ್ಮ ಉತ್ತರ ಹೇಳ್ತಾರೆ ಓಕೆ ಸೋ ಮಾಸ್ಟರ್ ಜಿ ನ 2 ಲಾಕ್ ಮಾಡಿ ಲಾಕ್ ಮಾಡಿ ಕಿ ನಿಮ್ಮ ಕೊಟ್ಟು ಹೋಗಬೇಕಾ ಹಾ ಏನಿಲ್ಲ ವಿ 2 ಉತ್ತರ ಏನಾಯ್ತು ಚೆಕ್ ಮಾಡೋ ನಮ್ಮ ಮೇಘನ ಅವರ ಆನ್ಸರ್ ಎಸ್ ಮೇಘನ ಅವರು ಉತ್ತರ ತಪ್ಪು ಆಗಿದೆ ಮೇಘನ ಅವರ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಇವಾಗಲೇ ಈ ತರ ಕಾಲ್ ಮಾಡ್ತೀರಿ ಮಾತಾಡ್ತೀರಿ ಅಂತ ಕೂಡ ಹೇಳ್ತಾ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸೋ ಅದೇ ತರ ಈ ಒಂದು ಮೊಬೈಲ್ ನ ಪ್ರೈಸ್ ಎಷ್ಟು ಇದೆ ಅಂತ ನೋಡ್ಕೊಂಡು ಬರೋಣ ಎಸ್ ಮಾಸ್ಟರ್ ಜಿ ಸೋ ಈ ಒಂದು ಮೊಬೈಲ್ ನ ಎಕ್ಸಾಕ್ಟ್ ಪ್ರೈಸ್ ಬಂದು 1599 ಸೋ ದಿಸ್ ಇಸ್ ದಿ ರೈಟ್ ಆನ್ಸರ್ ಬಟ್ ಇಟ್ ಇಸ್ ನಾಟ್
ಲಾಸ್ಟ್ ಕಾಲರ್ ಅಲ್ಲಿ ತ ತಪ್ಪು ಮಾಡಿಲ್ಲ ಈಟಾಗಿ ಹೋಗ್ಬಿಡ್ತು ಏನು ಮಾಡಕ್ಕೆ ಆಗಲ್ಲ ನೋ ಪ್ರಾಬ್ಲಮ್ ಅವಾಗ ಅವಾಗ ಒಂದೊಂದು ಸತಿ ಒಂದೊಂದು ನಂಬರ್ ಹೋಗುತ್ತೆ ಬರುತ್ತೆ ಅದ ತಾಯಿಗೆ ಜಾಸ್ತಿ ಹಾಕೋಬಾರದು ನೆಕ್ಸ್ಟ್ ಮೊಬೈಲ್ ಕೂಡ ನೀವು ಇನ್ನಾಗಬೇಕು ಈ ಒಂದು ಮೊಬೈಲ್ ಅಲ್ಲಿ ಇವತ್ತು ನೀವು ಇನ್ನಾಗಬೇಕು ಅಂತ ಹೇಳಿದ್ರು ಕೂಡ ಕರೆದಲು ಬೇಗ ಬೇಗ ಕಾಲ್ ಮಾಡಿ ಮಾತಾಡಿ ಅಂತ ಕೂಡ ಹೇಳ್ತಾ ಹಾಗೆ ನಾವು ಮುಂದಿನ ಕಾಲರ್ ಕೂಡ ರೆಡಿ ಇದ್ದಾರೆ ಬನ್ನಿ ಹಲೋ ಹಲೋ ಗುಡ್ ಈವ್ನಿಂಗ್ ವನಿತಾ ವೆರಿ ಗುಡ್ ಈವ್ನಿಂಗ್ ಯಾರಿದು ಶಾರದಾ ಶಾರದಾ ಮೋರೆ ಹೇಗಿದ್ದೀರಾ ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲಿ ಮನೆಗೆ ಬರೋ ಅಂದ್ರೆ ನೀವು ಕಾಣೆ ಆಗ್ಬಿಟ್ಟಿದ್ರಿ ಓ ಎಲ್ ಬಂದಿರಪ್ಪ ನೀವು ಬಂದೇ ಇಲ್ಲಮ್ಮ ಸುಳ್ಳೇಳ್ತೀಯಪ್ಪ ಬರೋಣ ಅಂತ ಅನ್ಕೊಂಡಿದ್ವಿ ಶಾರದಮ್ಮ ಅವರೇ ನೀವು ಎಲ್ಲೂ ಬನ್ನಿ ನೀವೆಲ್ಲೂ ಕಾಣಿಸ್ಕೊಂಡಿಲ್ಲ ನಾ ಕಾಣಿಸ್ತೇನೆ ಬನ್ನಿ ಬರ್ತೀವಿ ಇನ್ಮೇಲೆ ಟೀಮ್ ಹಾಕೊಂಡ್ ಬರ್ತೀನಿ ಒಂದ್ 30 ಜನ ಟೀಮ್ ಹಾಕೊಂಡು ಓ ಬನ್ನಿ ಬೇಕಾದ್ರೆ ಬನ್ನಿ ಸಿಂಪಲ್ ಗರ್ಲ್ ಓಕೆ ಸೂಪರ್ ಹೇಗಿದೆ ಹೊಸ ವರ್ಷ ಚೆನ್ನಾಗಿದೆ ಅದೇ ಇದೇ ಖುಷಿಗೆ ಇವತ್ತು ಮೊಬೈಲ್ ನೀವು ಇನ್ನಾಗ್ಬೇಕಾಯ್ತಾ ಆಯ್ತಾಯ್ತು ಓಕೆ ಆಟಡಕ್ಕೆ ಹೋಗೋಣ ಹೋಗೋಣಪ್ಪ ಆಲ್ ದ ವೆರಿ ಬೆಸ್ಟ್ ಶಾರದಮ್ಮ ಅವರೇ ಹೇಳಿ ಥ್ಯಾಂಕ್ ಯು ಸೋ ಸ್ವೀಟ್ ಮಾಸ್ಟರ್ ಜಿ ಅವ್ರಿಗೆ ಒಂದು ಮೊಬೈಲ್ ಫೋನ್ ಬಂದಿದೆಯಾ ಅಂತ ಹೇಳಿ ಏ ಶಾರದಮ್ಮ ಅವರೇ ನಿಮಗೆ ಬಂದಂತ ಮೊಬೈಲ್ ಬಂದು ಎಲ್ ಜಿ ಕೆ 9 4G Lite LTE ಮೊಬೈಲ್ ಬಂದಿದೆ ಡಿಸ್ಪ್ಲೇ ಬಂದು 5 inches ಕ್ಯಾಮ್ರಾ ಬಂದು 8 megapixel ರೇರ್ ಬಂದಿದೆ ಮತ್ತೆ ರ್ಯಾಮ್ ಬಂದು 2GB ಇದೆ ಸಿಮ್ ಬಂದು ಡ್ಯುಯಲ್ ಸಿಮ್ ಇದೆ ಸೊ ಇಷ್ಟೊಂದು ಫ್ಯೂಚರ್ಸ್ ಇರುವಂತ ಈ ಒಂದು ಮೊಬೈಲ್ ನ ಬೆಲೆ ಎಷ್ಟಿರ್ಬೋದು ಶಾರದಮ್ಮ ನೀವ್ ಇವಾಗ್ಲೂ 20,000 ಮೇಲೆ ಆ ಕಡೆ ಈ ಕಡೆ ಹೋಗೋದ ಅಂತೀರಲ್ಲ ಸಾಕು 20-30 ಸಾಕು ನಮ್ಗೇನು ಅಷ್ಟೇ ನಮ್ಗೆ 20-25 ಇಷ್ಟೇ ಅಷ್ಟೇ ಎಷ್ಟ್ ಯಾವ್ದೇ ಮೊಬೈಲ್ ಬರ್ಲಿ ಎಷ್ಟ್ ಮೊಬೈಲ್ ಬರ್ಲಿ ಬರೀ 20-25 ಅಷ್ಟೇ ಆ ಕಡೆ ಹೋಗಲ್ಲ ಅಷ್ಟೇ ನಮ್ದು ಬೌಂಡ್ರಿ ಅಷ್ಟೇ ಮುಂದೆ ದಾಟೋದೇ ಇಲ್ಲ ಅಬ್ಬ ಅದಕ್ಕೆ ನೀವು ಬಿಡಿ ನಮ್ ಫೇವ್ರೇಟ್ ಆಗಿರೋದು ಪ್ಲೀಸ್ ಶಾರದಮ್ಮ ಅವರೇ ನಿಮಗೆ ಬಂದಂತ ಆಪ್ಷನ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ ಫಸ್ಟ್ ನಂಬರ್ ಸ್ಟಾರ್ ಆಗಿದೆ 999 ಆ ಒಂದು ಸ್ಟಾರ್ ಪ್ಲೇಸ್ ಗೆ ನಿಮಗಿರುವಂತ ಆಪ್ಷನ್ಸ್ ಬಂದು 5, 8, 6, 7 ಸೊ ಯಾವ ನಂಬರ್ ಲಾಕ್ ಮಾಡ್ತೀರಾ 8, 5, 6, 7 ಚೆನ್ನಾಗಿದೆ ಹಾ ನೋಡಿ ಫಸ್ಟ್ ನಂಬರ್ ನಿಮ್ಗೆ ಟ್ವಿಸ್ಟ್ ಕೊಟ್ಬಿಟ್ಟಿದೀವಿ ಸೊ ನಂಬರ್ ಅದಕ್ಕೆ ನೀವು ನೆಕ್ಸ್ಟ್ ಟೈಮ್ ನಮ್ನ ಹೆಲ್ಪ್ ಅಂತ ಕೇಳಲೇಬಾರ್ದು ಒಂದ್ ನಂಬರ್ ನೀವೇ ಹಂಗ್ ಕಣ್ಮುಚ್ಕೊಂಡ್ ಕೇಳ್ತಾ ಇರ್ಬೇಕು ಹೇಳ್ತಾ ಇರ್ಬೇಕು ಹೌದೌದು 8 ಹಾಕ್ಬಿಡು ನಾನ ಅದೇ ಹೈಯೆಸ್ಟ್ ಇದೆ ಅಂತಾನ ಕರೆಕ್ಟ್ ನೀವು ಗೆಸ್ ಚೆನ್ನಾಗಿ ಮಾಡ್ತಿರಲ್ಲ ಏನೋ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ನೋಡಿ ಹಿಂಗೆ ಬಿಸ್ನೆಸ್ ಹೇಳಕ್ ಮಾಡ್ತಿರ್ ಬಿಡಪ್ಪ ಬಿಸ್ನೆಸ್ ಹೇಳಕ್ ಬಂದಿಲ್ಲ ಅದಕ್ಕೆ ನಾನು ಇಲ್ಲಿ ಬಂದ್ ನಿಂತಿದ್ದೀನಿ ಶಾರದಮ್ಮ ಅವ್ರು ಏನ್ ಮಾಡಲ್ಲ ಚೆನ್ನಾಗಿ ಮಾಡ್ತಿರ್ ಬಿಡಿ ಏನು ಪ್ರಾಬ್ಲಮ್ ಇಲ್ಲ ಥ್ಯಾಂಕ್ ಯು ಸೊ ಇವಾಗ ಈ ನಂಬರ್ ನ 8 ನ ಲಾಕ್ ಮಾಡ್ಲ ಮಾಡೋಣಪ್ಪ ನೋಡಿ ಲಾಸ್ಟ್ ಚಾನ್ಸ್ ಸ್ವಲ್ಪ ಯೋಚನೆ ಮಾಡ್ತೀರಾ ಅಂತ ಯೋಚನೆ ಮಾಡ್ಲ ಯೋಚನೆ ಮಾಡಿ ತಿರ್ಗಿ 8 ಹೇಳಿದ್ರು ನಂಗೆ ಬೇಜಾರಿಲ್ಲ ಅಲ್ಲ ನಾ ನೀವು ಹೇಳಿದ್ರೆ ನಾನು ಮಾಡ್ತೇನೆ ಯೋಚನೆ ಮಾಡ್ತೇನೆ ಯಾಕಂದ್ರೆ ಇಬ್ಬರಿಗೂ ನೀವೇನೋ ಸೇತಾ ಇದ್ರಿ ಎರಡು ನಂಬರಿಗೆ ನೋಡಿ ಆದ್ರೆ ಸ್ವತಃ ನಿಮ್ ನಿರ್ಧಾರ ಇರ್ಬೇಕಪ್ಪ ಯಾರ ನಿರ್ಧಾರ ಹೇಳಪ್ಪ ಯಾವ್ದು ಪಂಚಭೂತ ಹಾಕೋಣ ಸಟ್ಕಲ್ ಹಾಕೋಣ ಆಕ್ಚುಲಿ ಮತ್ತೆ ಏನಾಗಿದೆ ನಮ್ಮ ಮಾಸ್ಟರ್ ಜಿ ಸ್ವಲ್ಪ ಕಾಣೆಯಾಗಿ ಬೇರೆ ಮಾಸ್ಟರ್ ಜಿ ರೀಪ್ಲೇಸ್ ಆಗಿದ್ದಾರೆ ಅವ್ರು ಯಾವ್ದೇ ಹೆಲ್ಪ್ ಮಾಡಲ್ಲ ಅವ್ರು ಜಾಸ್ತಿ ಸ್ಟ್ರಿಕ್ಟ್ ಆಫೀಸರ್ ಅವರು ಪಂಚಭೂತ ಅದಿಲ್ಲ ಅನ್ನೋದಿಲ್ಲ ಅದೇ ನಮ್ ಮಾಸ್ಟರ್ ಜಿ ಚೇಂಜ್ ಆಗಿದ್ರು ಆದ್ರೂ ನಿಮ್ಗೋಸ್ಕರ ದೊಡ್ಡ ಮನ್ಸ್ ಮಾಡಿ ನಮ್ಮ ಸ್ಟ್ರಿಕ್ಟ್ ಆಫೀಸರ್ ಏನಾಗಿದೆ ಅಂದ್ರೆ ಸಪ್ತ ಪದಿಗಳು ಇವತ್ತು ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದಾರೆ ನೋಡಿ ಸಪ್ತಪದಿಗಳ ಹಾಕಿದ್ರೆ ಆಯ್ತು ಬಿಡಿ ಸಪ್ತ 7 ಅಬ್ಬ ಕರಳ ಅಷ್ಟ ಸ್ಪಷ್ಟವಾಗಿ ಗೊತ್ತಿದ್ಯಾ ನಿಮ್ಗೆ ಹಾಕಿದ್ರೆ ಆಯ್ತು ಬಿಡಿ ಸೊ ಇವಾಗ ಯಾರ್ ಲಾಕ್ ಮಾಡ್ಲಿ 8, 7 ಮಾಡಿ 7 ಫಿಕ್ಸ್ ಫಿಕ್ಸ್ ಆದ್ರೆ ನಿಮ್ಗೆ ಯಾಕೋ ಸರ್ ಡಿಸ್ಟ್ ಕೊಡ್ಬೇಕಂತ ಅನಿಸ್ತಿದ್ಯಲ್ಲ ಶಾರದಮ್ಮ ಅವರೇ ಏನ್ ಮಾಡ್ಬೇಕಾಗಿದೆ ಏನ್ ಮಾಡ್ತೀರಿ ಸರಿ ಇವಾಗ ನಿಮ್ ಫೈನಲ್ ಕನ್ಕ್ಲೂಷನ್ ತಗೊಳ್ಳಿ 7, 8 ಹೋಗ್ಬೇಡಿ ಅದು ಮಾತ್ರ ಸ್ಪೆಷಲ್ ನೋಟು ಸರಿ ನೀವು ಕಣ್ಣು ಮುಚ್ಕೊಂಡು 2 ಸೆಕೆಂಡ್ ಅಲ್ಲಿ 7, 8 ಲಾಕ್ ಮಾಡಿ ಹಂಗೆ ಲಾಕ್ ಮಾಡ್ಬಿಡ್ತೀನಿ ನಾನು
ಮಾಸ್ಟರ್ ಜಿ ಆನ್ ದ ಸ್ಟಾರ್ ಪ್ಲೇಸ್ ಗೆ ಏಳು ನಂಬರ್ ಲಾಕ್ ಮಾಡಿ ಉತ್ತರ ಏನಾಗಿದೆ ಅಂತ ನೋಡೋಣ. ವಾರೆ ವಾರಿ ಉತ್ತರ ಸರಿ ಆಗಿದೆ, ಕಂಗ್ರಾಚುಲೇಷನ್. ಸಪ್ತಪದಿಗೆ ನಾನು ಬರ್ತೇನೆ. ಸೊ ಸ್ವೀಟ್, ನಿಮ್ಮ ಹೆಸರು ಲಕ್ಕಿ ಡಿಪ್ ಸೆಲೆಕ್ಟ್ ಆಗಿದೆ. ಕಾರ್ಯಕ್ರಮ ಕೊನೆಯ ಹಂತದವರೆಗೂ ನೋಡ್ತಾರೆ ಶಾರದಾ ಮುರೇ ಟಾಟಾ ಬಬ್ಬಾಯ್. ಆ ಒಂದು ಲಕ್ಕಿ ಡ್ರಾದಲ್ಲಿ ನಿಮ್ಮ ಹೆಸರು ಲಕ್ಕಿ ಎಷ್ಟು ಸೆಲೆಕ್ಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಒಂದು ಬ್ಯೂಟಿಫುಲ್ ಮೊಬೈಲ್ ಕೂಡ ಸಿಗುತ್ತೆ. ಸೊ ಕಾರ್ಯಕ್ರಮ ಕೊನೆಯ ಹಂತದವರೆಗೂ ನೋಡ್ತಾರೆ ಅಂತ ಕೂಡ ಹೇಳ್ತಾ, ಎಸ್ ನಿಮ್ಗೆ ಜಾಸ್ತಿ ಮೊಬೈಲ್ ಬಗ್ಗೆ ಗೊತ್ತಿರಬೇಕು ಅಂತ ಏನಿಲ್ಲ, ಗೊತ್ತಿಲ್ಲ ಇದ್ರು ಪರವಾಗಿಲ್ಲ. ಸೊ ನೀವು ಆರಾಮಾಗಿ ಜಾಲಿಯಾಗಿ ಕಾಲ್ ಮಾತಾಡಿ, ನಾನು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಹೆಲ್ಪ್ ಮಾಡ್ತೀನಿ. ಬಟ್ ಎಲ್ಲನೂ ನಿಜವಾಗಿರುತ್ತೆ ಅಂತ ಮಾತ್ರ ಹೇಳಕ್ಕಾಗಲ್ಲ, ನಂಬಕ್ಕೂ ಆಗಲ್ಲ. ಬಟ್ ಆದಷ್ಟು ನನ್ನ ಕಡೆಯಿಂದ ಹೆಲ್ಪ್ಗಳನ್ನ ನಾನು ಮಾಡ್ತೀನಿ. ಸೊ ಬೇಗ ಬೇಗ ಆಟವನ್ನು ಆಟಾಡಿ ಒಳ್ಳೆ ಒಳ್ಳೆ ಮೊಬೈಲ್ಗಳನ್ನ ವಿನ್ ಮಾಡಿ ಅಂತ ಕೂಡ ಹೇಳ್ತಾ, ನಮ್ಮ ಮುಂದಿನ ಕಾಲರ್ ಕೂಡ ರೆಡಿ ಇದ್ದಾರೆ. ಹಲೋ. ಹಲೋ. ಹಾಯ್. ಹಾಯ್, ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ನಿಮ್ಗೇನಾದ್ರೂ ಆರಾಮಿಲ್ವೇನು? ಹೊಸ ವರ್ಷ ಶುಭಾಶಯ. ಆರಾಮಿದ್ದಿಲ್ಲ. ಥ್ಯಾಂಕ್ ಯು. ನಿಮ್ಗೂ ಕೂಡ, ನಿಮ್ ವಾಯ್ಸ್ ತುಂಬಾ ಡಲ್ ಇದೆ. ಯಾಕೆ ಮೈ ಹುಷಾರಿಲ್ವಾ? ಇಲ್ಲ, ಹೋದ ಸ್ವಿನ್ ಆಗೈತಿ, ಫೋನ್ ಮಾಡ್ಲಾಬೇಡ ಅಂತ ಅನ್ಕೊಂಡು ಮಾಡಿದ್ವಿ ನೋಡು. ಅದಕ್ಕೆ ನೋಡಿ ಹಿಂಗ ಆಗ್ತಿರೋದು. ನೀವು ಫುಲ್ ಖುಷಿ ಖುಷಿಯಾಗಿ ಮಾತಾಡಿ ನೋಡೋಣ. ಓದೋರು ಇನ್ನಾಗೈತಿ ಮೊಬೈಲ್ ಒಂದು, ಅದಕ್ಕೆ ನಾವು ಮಾಡಲೇಬೇಡ ಅನ್ಕೊಂಡು ಮಾಡಿದ್ವಿ. ಈಗ ವಾಸುಪ್ಪ, ನಿಮ್ಮ ಹೆಸರು ಗೊತ್ತಾಗಿಲ್ವಲ್ಲ ನನ್ಗೆ? ಹೀರಮ್ಮ ಅಂತ, ಬೆಳಗಾವಿಂದ. ಹೀರಮ್ಮ ಅವ್ರೆ? ಓ ಹೌದು, ಲಾಸ್ಟ್ ಟೈಮ್ ಮಾತಾಡಿದ್ರಲ್ಲ ನೀವು. ಹೌದೌದು, ಆರಾಮ ನೋಡ್ತಾ ಇರ್ತೀನಿ, ಎಲ್ಲ ಪ್ರೋಗ್ರಾಮ್ ನೋಡ್ತೀನಿ ನಿಮ್ದು. ಸೂಪರ್, ಯಾವಾಗ್ಲೂ ಇತರ ವಾಹಿನಿಗೆ ಸಪೋರ್ಟ್ ಮಾಡ್ತಾರೆ ಆಯ್ತಾ? ಅದೇ ಫೋನ್ ಮಾಡ್ಲೇಬೇಡ ಮತ್ತೆ ಹೀರ ಅನ್ಕೊಂಡು ಹೋದವ್ರು ವಿನ್ ಆಗಿತ್ತಲ್ಲ, ಅದಕ್ಕೆ ಮಾಡ್ಲೇಬೇಡ ಅನ್ಕೊಂಡು ಮಾಡಿದೆ ಅಷ್ಟೇ. ಓಕೆ, ಈ ಸತಿನೂ ಟ್ರೈ ಮಾಡ್ಬಿಡೋಣ, ಆದ್ರೆ ವಿನ್ ಆಗಿ ಆಯ್ತಾ? ಆಯ್ತು. ಹೊಸ ವರ್ಷದ್ದು ಹೊಸ ವರ್ಷಕ್ಕೆ ಹೊಸ ಗಿಫ್ಟ್. ಅದೇ ಹಳೆ ವರ್ಷದ ಆಯ್ತು, ಹೋದ ವರ್ಷ ಇದು, ಹೊಸ ವರ್ಷದ ಆಯ್ತು. ಈ ವರ್ಷಕ್ಕೆ ಇವತ್ತು ಮೊಬೈಲ್ ವಿನ್ ಆಗಿ ಆಯ್ತಾ? ಸೂಪರ್, ಆಟಾಡಕ್ ಹೋಗೋಣ, ರೆಡಿನಾ? ಓಕೆ, ಆಲ್ ದ ವೆರಿ ಬೆಸ್ಟ್ ಅಂತ ಕೂಡ ಹೇಳ್ತಾ, ಎಸ್ ಮಾಸ್ಟರ್ ಜಿ, ನಮ್ಮ ಹೀರಮ್ಮ ಅವ್ರಿಗೆ ಒಂದು ಮೊಬೈಲ್ ಫೋನ್ ಬಂದಿದ್ಯಾ ಅಂತ ಹೇಳಿ. ಹೀರಮ್ಮ ಅವ್ರಿಗೆ ನಿಮಗೆ ಬಂದಂತ ಮೊಬೈಲ್ ಬಂದು LG Q60 ಮೊಬೈಲ್ ಬಂದಿದೆ. ಡಿಸ್ಪ್ಲೇ ಬಂದು 6.26 inches, ಕ್ಯಾಮ್ರಾ ಬಂದು 13 MP, ರೇರ್ ಬಂದಿದೆ, ರ್ಯಾಮ್ ಬಂದು 3GB ಇದೆ, ಸಿಮ್ ಬಂದು ಡ್ಯುಯಲ್ ಸಿಮ್ ಇದೆ. ಸೊ ಇಷ್ಟೊಂದು ಫ್ಯೂಚರ್ಸ್ ಗಳಿರುವಂತಹ ಈ ಒಂದು ಮೊಬೈಲ್ ನ ಬೆಲೆ ಎಷ್ಟಿರಬಹುದು? ಎಂಟರಿಂದ ಹತ್ತು, ಅದಕ್ ಮೇಲೆ ಜಾಸ್ತಿ ಕೊಡಕ್ ಆಗಲ್ಲ. ಸೊ ನಿಮ್ಗೆ ಎಷ್ಟ್ ಪ್ರಕಾರ ಇರ್ಬೋದು? ಎಂಟರಿಂದ ಹತ್ತು ಒಳಗಡೆ. ಓಕೆ, ಆಪ್ಷನ್ಸ್ ಹೋಗ್ಬಿಡೋಣ. ಓಕೆ ಮಾಸ್ಟರ್ ಜಿ, ಆಪ್ಷನ್ಸ್ ಪ್ಲೀಸ್. ಹೀರಮ್ ಅವರು, ನಿಮಗೆ ಬಂದಂತ ಮೊಬೈಲ್ ಬಂದು LG Q60 ಮೊಬೈಲ್ ಬಂದಿರೋದು. ಸೊ ನಿಮಗೆ ಬಂದಂತ ಆಪ್ಷನ್ ನೋಡಿ, ನೀವು ಹೇಳಿದ್ಕಿಂತ ಜಾಸ್ತಿನೇ ಇದೆ. 1-3-9-0 ಆ ಒಂದು ಸ್ಟಾರ್ ಪ್ಲೇಸ್ ಗೆ ನಿಮಗಿರುವಂತ ಆಪ್ಷನ್ಸ್ ಬಂದು 5-6-8-4. ಯಾವೊಂದು ನಂಬರ್ನ ಲಾಕ್ ಮಾಡ್ತೀರಾ? 8-6-5-4. ಅದೇ ಹೊಸ ವರ್ಷಕ್ಕೆ ನೀವೇ ಹೊಸ ನಿರ್ಧಾರ ತಗೋಬೇಕಪ್ಪ, ನಾನು ಯಾರಿಗೂ ಹೆಲ್ಪ್ ಮಾಡಲ್ಲ. 4-8-6-5 ನೋಡಿ, 8 ತುಂಬಾ ಜಾಸ್ತಿ ಆಗ್ಬಿಡ್ತು. ಅರ್ಧಕ್ಕರ್ಧ ನಿಮ್ಮ ಇವತ್ತಿನ ಒಂದು ದಿನ ಫಲ ಚೆನ್ನಾಗಿರುತ್ತೆ ಅಂತ ಯಾರೋ ಹೇಳ್ತಾವ್ರೆ, ಅರ್ಧಕ್ಕರ್ಧ ತಗೊಂಬಿಡಿ ಹಂಗೆ. ನೋಡಿ ನಿಮ್ ಇಷ್ಟ, ನನ್ಗೇನ್ ಗೊತ್ತು. ನನ್ನ ನಂಬಕ್ ಹೋಗಬೇಡಿ. ಮಾಸ್ಟರ್ ಜಿ, ಆ ಒಂದು ಸ್ಟಾರ್ ಪ್ಲೇಸ್ ಗೆ 4 ನಂಬರ್ ಲಾಕ್ ಮಾಡಿ ಉತ್ತರ ಸರಿನಾ ತಪ್ಪ ಅಂತ ಹೇಳಿ. ಏನಾವತ್ ನಮ್ ಕಾಲೇಜ್ ಎಲ್ಲ ಮಾತಾಡಿದ್ರೆ ಆಯ್ರಮ್ಮ, ಯಾವಾಗ್ಲೂ ಈ ತರ ಖುಷಿ ಖುಷಿಯಾಗ್ರಿ ಆಯ್ತಾ? ಸೂಪರ್, ನಿಮ್ ಉತ್ತರ ಸರಿ ಆಗಿದೆ, ಕಂಗ್ರಾಚುಲೇಷನ್ಸ್. ಹೀರಮ್ಮ ಅವ್ರು ಕೇಳಿಸ್ತಾ ಇಲ್ವಾ? ಕಂಗ್ರಾಚುಲೇಷನ್. ಸೂಪರ್. ಎನಿವೇಸ್, ಕಾರ್ಯಕ್ರಮ ಕೊನೆಯ ಹಂತದವರೆಗೂ ನೋಡ್ತಾರೆ, ನಿಮ್ಮ ಹೆಸರು ಕೂಡ ಲಕ್ಕಿ ಡಿಪ್ ಸೆಲೆಕ್ಟ್ ಆಗಿದೆ. ಓಕೆನಾ? ಓಕೆ, ಟಾಟಾ ಬಾ ಬಾಯ್. ಟಿವಿನ ನೋಡ್ತಾರೆ, ಮರಿಬೇಡಿ ಅಂತ ಕೂಡ ಹೇಳ್ತಾ, ಈ ಒಂದು ಮೊಬೈಲ್ ನ ಎಕ್ಸಾಕ್ಟ್ ಪ್ರೈಸ್ ಬಂದು 13,490 ರೂಗಳು ಮಾತ್ರ. ಎಸ್, ಎನಿವೇಸ್ ಒನ್ ಸೈನ್ ಕಂಗ್ರಾಚುಲೇಷನ್ಸ್ ಅಂತ ಕೂಡ ಹೇಳ್ತಾ, ಇಲ್ಲಿ ಒಂದ್ ಸ್ಟೆಪ್ ಹೋದ್ರೆ ನೆಕ್ಸ್ಟ್ ಸ್ಟೆಪ್ ಲಾಕ್ ಆಗ್ತಿವಲ್ಲ, ಹಂಗೆ ಇಲ್ವೇನಾದ್ರು ಕೂಡ ಲಕ್ಕಿ ಡ್ರಾ ಅಲ್ಲಿ ಆ ಒಂದು ಲಕ್ಕಿ ಡಿಪ್ ಅಲ್ಲಿ ಯಾರ ನಂಬರ್ ಸೆಲೆಕ್ಟ್ ಆಗುತ್ತೆ, ಅವ್ರು ಯಾರ ನೇಮ್ ಸೆಲೆಕ್ಟ್ ಆಗುತ್ತೆ, ಅವ್ರಿಗೆ ಒಂದು ಬ್ಯೂಟಿಫುಲ್ ಮೊಬೈಲ್ ಕೂಡ ಸಿಗುತ್ತೆ. ಬಟ್ ಕ್ಲಾರಿಟಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಆಟದಂತ ಮೊಬೈಲ್ ಸಿಗಲ್ಲ, ಒಂದು ಬ್ಯೂಟಿಫುಲ್ ಮೊಬೈಲ್ ಕೂಡ ಸಿಗುತ್ತೆ ಅಂತ ಕೂಡ ಹೇಳ್ತಾ, ನಮ್ಮ ಮುಂದಿನ ಕಾಲರ್ ಕೂಡ ರೆಡಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ. ಹಾಯ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ದುರ್ಗಾ ಅಂತ. ದುರ್ಗಾ ಅವ್ರು ಯಾಕೆ ಭಯನ ನಾನು ನೋಡಿದ್ರೆ?
ಏಯ್ ಇಲ್ಲ ಹಾಗೇನಿಲ್ಲ. ಮತ್ತ ಯಾಕೆ ಓ ಫಸ್ಟ್ ಟೈಮ್ ಅನ್ನೋದಕ್ಕ? ಹಾ ಫಸ್ಟ್ ಟೈಮ್. ಸೂಪರ್ ದುರ್ಗಾರ ಅಂದ್ರೆ ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದ್ಯಾ ನಿಮ್ಗೆ? ಹಾ ಗೊತ್ತಿದೆ. ಸೊ ದುರ್ಗಾರ ಏನ್ ಮಾಡ್ಕೊಂಡಿರೋದು? ಮನೇಲಿ ಇರ್ತೀನಿ. ಅಂತೂ ಇಂತೂ ಎಲ್ಲಾ ಕಾರ್ಯಕ್ರಮ ನೋಡ್ತೀರಾ ಅಂತ ಆಯ್ತು. ಹಾ ನೋಡ್ತೀವಿ. ಆಟದ ಬಗ್ಗೆ ಏನ್ ರೂಲ್ಸ್ ಹೇಳಿ, ಏನ್ ಮಾಡ್ಬೇಕು ಆಟದಲ್ಲಿ? ನೀವು ಸೆಲೆಕ್ಟ್ ಮಾಡ್ಬೇಕು ನಂಬರು. ಹಾ ಅಷ್ಟೇ, ಬೇರೆ ಏನ್ ಮಾಡಂಗಿಲ್ಲ. ಏನ್ ಹೇಳಿದ್ರು ಮಾಡ್ತೀವಿ. ಓ ಹಂಗೆ, ನಾವ್ ಏನ್ ಹೇಳಿದ್ರು ಮಾಡ್ತೀರಾ? ಹಾ ಮಾಡ್ತೀವಿ. ಏ ನಮ್ಗೋಸ್ಕರ ಒಂದು ಹಾಡಾಡಿ. ನಮ್ಗೆ ಆಟಾಡಕ್ ಬರಲ್ಲ ನೋಡಿ. ಇವಾಗ ತಾನೆ ನೀವ್ ಹೇಳಿದ್, ನಾನು ಏನ್ ಕೇಳಿದ್ರು ಹೇಳ್ತೀನಿ, ನಾನು ಹೇಳಿ ಕೇಳಿದ್ರು ಮಾಡ್ತೀನಿ ಅಂದ್ಬಿಟ್ಟು. ಇಲ್ಲ ಇಲ್ಲ, ಟೀ ಆಯ್ತಾ? ಟೀ ಕುಡಿಯೋ ಅಭ್ಯಾಸ ಇಲ್ಲ ದುರ್ಗಾ ಅವ್ರು. ಇದಿಂಗೆ ಟಾಪಿಕ್ ಚೇಂಜ್ ಮಾಡ್ಬಿಟ್ರಲ್ಲ ನೀವು. ಹಾಗೇನಿಲ್ಲ, ಫಸ್ಟ್ ಟೈಮ್ ಅಲ್ಲ, ಏನ್ ಹೇಳ್ಬೇಕು ಏನೋ ಗೊತ್ತಾಗ್ತಾ ಇಲ್ಲ. ಸೂಪರ್, ಏನ್ ನರ್ವಸ್ ಅಲ್ಲಿ ಆಡಕ್ ಹೋಗ್ಬೇಡಿ, ಹಂಗೆ ಆರಾಮಾಗಿ ಆಟಾಡಕ್ ಹೋಗೋಣ. ಆಯ್ತು ಸರಿ. ಬಟ್ ನೆಕ್ಸ್ಟ್ ಟೈಮ್ ನೀವು ಕಾಲ್ ಮಾಡಿವಿ, ನಾ ಆಟಾಡ್ಬೇಕಾದ್ರೆ ನಂಗೊಂದು ಹಾಡಾಡ್ಬೇಕು. ಆಯ್ತಾಯ್ತು, ಓಕೆ. ಆಟದ ಬಗ್ಗೆ ಏನಿಲ್ಲ, ಒಂದ್ ಮೊಬೈಲ್ ತೋರಿಸಿ, ಅದ್ರ ಫ್ಯೂಚರ್ಸ್ ಗಳನ್ನ ನಾನ್ ಹೇಳ್ತೀನಿ, ಒಂದು ಪ್ರೈಸ್ ನ ನೀವು ಗೆಸ್ ಮಾಡ್ಬೇಕಾಯ್ತಾ? ಓಕೆ, ಆಲ್ ದ ವೆರಿ ಬೆಸ್ಟ್. ಸೂಪರ್, ಮಾಸ್ಟರ್ ಜಿ ಅವ್ರಿಗೆ ಯಾವ್ದು ಮೊಬೈಲ್ ಫೋನ್ ಬಂದಿದೆ ಅಂತ ಹೇಳಿ. ಪಾಪ ನಮ್ ದುರ್ಗ ಅವ್ರು ಫಸ್ಟ್ ಟೈಮ್ ಆಟಾಡ್ತಿದ್ರಂತೆ, ಸ್ವಲ್ಪ ಈಸಿಯಾಗಿ ಮೊಬೈಲ್ ತೋರಿಸಿ. ಸೊ ಯಸ್, ನಮ್ಮ ಮಾಸ್ಟರ್ ಜಿ ತುಂಬಾ ದೊಡ್ಡ ಮನ್ಸ್ ಮಾಡಿ ಒನ್ ಪ್ಲಸ್ ಮೊಬೈಲ್ ನಮ್ ದುರ್ಗ ಅವ್ರಿಗೆ ಆಟಾಡಕ್ಕೆ ಕೊಟ್ಟಿದ್ದಾರೆ. ಸೊ ದುರ್ಗ ಅವ್ರಿಗೆ ನಿಮಗೆ ಬಂದಂತ ಮೊಬೈಲ್ ಬಂದು ಒನ್ ಪ್ಲಸ್ ಫೈವ್ ಮೊಬೈಲ್ ಬಂದಿದೆ. ಡಿಸ್ಪ್ಲೇ ಬಂದು 5.5 inches, ಕ್ಯಾಮ್ರಾ ಬಂದು 20 megapixel ರೇರ್ ಬಂದಿದೆ, ಮತ್ತೆ ರ್ಯಾಮ್ ಬಂದು 6 GB, ಸಿಮ್ ಬಂದು ಡ್ಯುಯಲ್ ಸಿಮ್. ಸೊ ಇಷ್ಟೊಂದು ಫ್ಯೂಚರ್ಸ್ ಗಳಿರುವಂತಹ ಈ ಒಂದು ಮೊಬೈಲ್ ನ ಬೆಲೆ ಎಷ್ಟಿರಬಹುದು? ಎಂಟರಿಂದ ಹನ್ನೊಂದು. ಒನ್ ಪ್ಲಸ್ ಮೊಬೈಲ್ ಅದು. ಏನೋ ಅಷ್ಟೊಂದು ನಮ್ಗೇನ್ ಗೊತ್ತಾಗಲ್ಲ ರೇಟು, ಬಟ್ ಅಷ್ಟೇ ಹೇಳಿದೀನಿ. ಓಕೆ, ಸೊ 8-11 ನಿಮ್ ಪ್ರಕಾರ ಇರ್ಬೋದು. ಸೊ ಆಪ್ಷನ್ಸ್ ನೋಡಕ್ ಹೋಗೋಣ. ಆಯ್ತು, ಅಲ್ಲಿ ನೀವು ಕರೆಕ್ಟ್ ಆಗಿರೋ ನಂಬರ್ ನ ನೀವು ಗೆಸ್ ಮಾಡ್ಬೇಕು ಅಷ್ಟೇ. ಲಾಕ್ ಮಾಡೋಣ, ನಂಬರ್ ಚೆಕ್ ಮಾಡೋಣ ಆಯ್ತಾ? ಓಕೆ ಮಾಸ್ಟರ್ ಜಿ, ಅವ್ರ ಪ್ರಕಾರ 8-11,000 ಅಂತ ಹೇಳ್ತಿದೆ. ಸೊ ದಯವಿಟ್ಟು ಆಪ್ಷನ್ಸ್ ಗಳನ್ನ ಕೊಡಿ, ಸರಿಯಾದ ಉತ್ತರ ಎಷ್ಟು ಇರ್ಬೋದು ಅಂತ ನೋಡೋಣ. ಸೊ ದುರ್ಗಾರೇ, ನೀವು ಗೆಸ್ ಮಾಡಿದಂತಹ ನಂಬರ್ 10 ಇದೆ. ಸೊ ನಿಮಗೆ ಬಂದಂತ ಆಪ್ಷನ್ಸ್ ಬಂದು 1*990. ಓಕೆನಾ? ಆ ಒಂದು ಸ್ಟಾರ್ ಪ್ಲೇಸ್ ಗೆ ನಿಮಗಿರುವಂತಹ ಆಪ್ಷನ್ಸ್ ಬಂದು 6, 5, 8, 4. ಸೊ ಯಾವೊಂದು ನಂಬರ್ ನ ಲಾಕ್ ಮಾಡ್ತೀರಾ? 6, 5, 8, 4. ಸೊ 6 ಗೆ ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ಲಕ್ಕಿ ನಂಬರ್ ಅದಕ್ಕೆ. ನೋಡಿ, ಈ ವರ್ಷ ಯಾಕೋ ನಿಮ್ಗೆ ಪಂಚಭೂತಗಳು ಹೆಲ್ಪ್ ಮಾಡಿದ್ರು ಮಾಡಬಹುದು. ಇವಾಗ ನಾನು ಹೇಳಿದೇನ್ರಿ, ಪಂಚಭೂತಗಳು ಅಂತ ಹೇಳಿದೇನ್ ದುರ್ಗಾ ಅವ್ರೆ? ಅದು ಕ್ಲೂ ತಾನೇ. ಚೇಂಜ್ ಮಾಡ್ಬೋದಾ? ಇವಾಗ ಲಾಕ್ ಮಾಡಿ, ಚೇಂಜ್ ಮಾಡಿ. ಇವಾಗ ಯಾವ್ದು ಲಾಕ್ ಮಾಡ್ಲಿ? ಫಿಕ್ಸ್. ಸೊ ಸ್ವತಃ ನಿಮ್ಮ ಸ್ವಂತ ನಿರ್ಧಾರಗಳ ಮೇಲೆ 5 ನ ಲಾಕ್ ಮಾಡ್ಲಾ? ಓಕೆ ಮಾಸ್ಟರ್ ಜಿ, ಅವ್ರು 6-5 ಜಂಪ್ ಆಗಿದ್ದಾರೆ. ಸೊ ಅವರ ಈ ಒಂದು ನಿರ್ಧಾರ ಒಳ್ಳೇದಾ ಇಲ್ಲ ಕೆಟ್ಟದ ಅಂತ ನೀವೇ ಹೇಳ್ಬೇಕು. ಸೊ ಆಪ್ಷನ್ಸ್ ನ ಲಾಕ್ ಮಾಡಿ, ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ. ಸೊ ದುರ್ಗ ಅವರು 5-6 ಬಂದ್ರಿ, ಆ ಒಂದು 5 ನಂಬರ್ ಉತ್ತರ ಏನಾಗಿದೆ ಅಂದ್ರೆ ಸರಿಯಾಗಿದೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಸೊ ಸ್ವೀಟ್, ನಿಮ್ಮ ಹೆಸರು ಲಕ್ಕಿ ಡಿಪ್ ಸೆಲೆಕ್ಟ್ ಆಗಿದೆ ದುರ್ಗಾ ಅವರೇ. ದಯವಿಟ್ಟು ಕಾರ್ಯಕ್ರಮದ ಕೊನೆಯ ಹಂತದವರೆಗೂ ನೋಡ್ತಾ ಇರಿ. ಆ ಒಂದು ಲಕ್ಕಿ ಡ್ರಾದಲ್ಲಿ ನಿಮ್ಮ ಹೆಸರು ಸೆಲೆಕ್ಟ್ ಆಯ್ತು ಅಂತ ಹೇಳಿದ್ರೆ ಒಂದು ಬ್ಯೂಟಿಫುಲ್ ಮೊಬೈಲ್ ಕೂಡ ಸಿಗುತ್ತೆ ಅಂತ ಕೂಡ ಹೇಳ್ತಾ, ಈ ಮೊಬೈಲ್ ನ ಎಕ್ಸಾಕ್ಟ್ ಪ್ರೈಸ್ ಬಂದು 15,990 ರೂಗಳು ಮಾತ್ರ. ಬಟ್ ಒನ್ ಪ್ಲಸ್ ನಾನು ಜಾಸ್ತಿ ಜಾಸ್ತಿ ಇರುತ್ತೆ ಅನ್ಕೊಂಡೆ, ಬಟ್ 15,000 ಗೆ ಸಿಗುತ್ತೆ ಅಂದಾಗ ಹೋಗೊಂದು ಮೊಬೈಲ್ ತಗೊಳ್ಳೋದ್ರಲ್ಲಿ ತಪ್ಪಲ್ಲ. ಸೊ ಯಾರಿಗೆಲ್ಲ ಮೊಬೈಲ್ ಬೇಕು ಹೋಗಿ ತಗೊಳ್ಳಿ, ಪರ್ಚೇಸ್ ಮಾಡಿ ಅಂತ ಕೂಡ ಹೇಳ್ತಾ, ಎಸ್ ನೀವು ಕೂಡ ಆಟವನ್ನು ಆಟಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಟೀಮ್ ಎಲ್ಲ ಕಾಣಿಸುವ ನಂಬರ್ಗೆ ಕಾಲ್ ಮಾಡಿ ಮಾತಾಡಿ ಅಂತ ಕೂಡ ಹೇಳ್ತಾ, ಈಗ ನಮ್ಮ ಮುಂದಿನ ಕಾಲರ್ ಕೂಡ ರೆಡಿ ಇದಾರೆ. ಪಾಪ ಬಂದಿರೋರು ಪಕ್ಕದ ಮನೆ ಅಕ್ಕದ ಮನೆಗೆ ಹೋಗಿದಾರಂತೆ. ಸೊ ಅದಕ್ಕೆ ಯಾರೇ ಬರ್ತೀರಾ ಅಂತ ಹೇಳಿದ್ರು ಕೂಡ ನೆಟ್ವರ್ಕ್ ಇರೋ ಕಡೆಯಿಂದ ಕಾಲ್ ಮಾಡಿ, ಹಾಗೆ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ಹಾಗೆ ಆ ಕಡೆ ಈ ಕಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ರೆ ಆ ಒಂದು ಡಿಸ್ಟರ್ಬೆನ್ಸ್ ಗಳಿಂದ ಸ್ವಲ್ಪ ದೂರ ಬಂದ ಜೊತೆ ಮಾತಾಡಿ ಅಂತ ಕೂಡ ಹೇಳ್ತಾ, ನಮ್ಮ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದಾರೆ. ಹಲೋ. ಹಲೋ. ಹಾಯ್, ವೆರಿ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ತೇಜಸ್ವಿನಿ ಅಂತ. ತೇಜಸ್ವಿನಿ ಅಂತ ಇನ್ನು ಕನ್ಫರ್ಮ್ ಆಗಿ ಹೆಸರು ಇಟ್ಟಿಲ್ವಾ ನಿಮ್ಗೆ? ತೇಜಸ್ವಿನಿ ಕನ್ಫರ್ಮ್. ಇಲ್ಲ ಅಂತ ಅಂತ ಯೂಸ್ ಮಾಡಿದ್ರೆ ಏನೋ ಗೆಸ್ಸಿಂಗ್ ಅಲ್ಲಿ ಹೇಳ್ತಾರಲ್ಲ ಹಂಗೆ. ನಿಮ್ನ ಎಲ್ಲ ಏನಂತ ಕರೀತಾರೆ ತೇಜಸ್ವಿನಿನೇ?
ತೇಜು ಅಂತ ಕರೀತಾರೆ. ತೇಜು ಶಾರ್ಟ್ ಕಟ್ ಅಲ್ಲಿ ಎಲ್ಲ ಪದಗಳನ್ನ ಕಟ್ ಮಾಡ್ಬಿಟ್ಟಿದ್ದಾರೆ. ನಿಕ್ ನೇಮ್ ಏನಿಲ್ವಾ ಬೇರೆ? ಬೇರೆ ನಿಕ್ ನೇಮ್ಸ್ ಗಳೇನು ಇಲ್ವಾ? ಹಾಗೆ ಸೂಪರ್. ತೇಜ್ ಅವ್ರ ಏನ್ ಮಾಡ್ಕೊಂಡಿರೋದು? ಅಬ್ಬಾ ಇದು ಒಳ್ಳೆ ಆನ್ಸರ್ ಅಲ್ಲ. ಓಕೆ, ಈ ಮನೇಲಿರೋದು ಬಿಟ್ಟು ಈ ಕಡೆ ಕೆಲ್ಸ ಕಾರ್ಯದ ಕಡೆ ಯಾವ್ದಾದ್ರು ಕಡೆ ಹೋಗೋದ್ ಏನಾದ್ರು ಇದೆಯಾ? ಹುಡುಕ್ತಾ ಇದ್ದೀನಿ, ಸಿಗ್ಲಿಲ್ಲ ಇನ್ನ. ವಾ ಸೂಪರ್, ಆಲ್ ದ ವೆರಿ ಬೆಸ್ಟ್. ಈ ವರ್ಷ ನಿಮ್ಗೆಲ್ಲ ಒಳ್ಳೇದೇ ಆಗುತ್ತೆ ಆಯ್ತಾ? ಓಕೆ, ಆಟದ ಬಗ್ಗೆ ಚೆನ್ನಾಗಿ ಓದಿದ್ಯಾ ತೇಜ್ ಅವರ ನಿಮ್ಗೆ? ಹಾ ಗೊತ್ತಿದೆ. ಆಟಡಕ್ ಹೋಗೋಣ? ಓಕೆ, ಆಲ್ ದ ವೆರಿ ಬೆಸ್ಟ್ ತೇಜು ಅಂತ ಕೂಡ ಹೇಳ್ತಾ, ಎಸ್ ಮಾಸ್ಟರ್ ಜಿ, ನಮ್ಮ ತೇಜ್ ಅವ್ರಿಗೆ ಯಾವ ಒಂದು ಮೊಬೈಲ್ ಫೋನ್ ಬಂದಿದ್ಯಾ ಅಂತ ಹೇಳಿ. ತೇಜ್ ಅವರೇ, ನಿಮಗೆ ಬಂದಂತ ಮೊಬೈಲ್ ಬಂದು ಮೋಟೋರೋಲಾ G8 ಪವರ್ ಲೈಟ್ ಮೊಬೈಲ್ ಬಂದಿದೆ. ಡಿಸ್ಪ್ಲೇ ಬಂದು 6.5 inches, ಕ್ಯಾಮರಾ ಬಂದು 16+2+8 ಮೆಗಾಪಿಕ್ಸೆಲ್, ರ್ಯಾಮ್ ಬಂದು 4GB, ಸಿಮ್ ಬಂದು ಡ್ಯುಯಲ್ ಸಿಮ್. ಸೊ ಇಷ್ಟೊಂದು ಫ್ಯೂಚರ್ಸ್ ಗಳಿರುವಂತಹ ಈ ಒಂದು ಮೊಬೈಲ್ ನ ಬೆಲೆ ಎಷ್ಟಿರ್ಬೋದು? ತೇಜ್ ಅವರೇ, ಏನ್ ಫುಲ್ ಏನ್ ಗ್ರೂಪ್ ಡಿಸ್ಕಶನ್? ಇಲ್ಲ ಏ, ನನಗ್ ಕೇಳಿಸ್ತು ಯಾರೋ ಒಬ್ರು ಹೇಳಿದ್ರು 13,000 ಹೇಳು, 13,000 ಹೇಳು ಅಂತ. ನನ್ ತಮ್ಮ ಮತ್ತೆ ಇಲ್ಲ ಅಂತ ಸುಳ್ಳು ಹೇಳಿದ್ರ ನನ್ಗೆ? ಓಕೆ, ನೀವ್ ಅಲ್ಲಿ ಮಾತಾಡದ್ ಬಿಟ್ಟು ನನ್ನ ಹತ್ರ ಫೋನ್ ಅಲ್ಲಿ ಮಾತಾಡ್ತೀರ ದಯವಿಟ್ಟು ಪ್ಲೀಸ್. ಓಕೆ, ನಿಮ್ಮ ಪ್ರಕಾರ 13,000 ಅಂತೀರಾ? ಓಕೆ, ಆಪ್ಷನ್ಸ್ ಅಲ್ಲಿ ನೋಡೋಣ ಎಷ್ಟು ಸರಿಯಾಗಿದೆ ಉತ್ತರ ಅಂತ. ಓಕೆ, ಮಾಸ್ಟರ್ ಜಿ ಅವ್ರ ಪ್ರಕಾರ 13,000 ಅಂತ ಹೇಳ್ತಿದ್ರೆ ಅವ್ರ ಫ್ಯಾನ್ ಡಿಸ್ಕಷನ್ ಮಾಡಿ. ಸೊ ದಯವಿಟ್ಟು ಆಪ್ಷನ್ಸ್ ನ ಕೊಡಿ, ಉತ್ತರ ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅಂತ ಹೊಂದಾಣಿಕೆ ಮಾಡೋಣ. ಸೊ ತೇಜ್ ಅವರೇ, ನಿಮಗೆ ಬಂದಂತ ಮೊಬೈಲ್ ಬಂದು ಮೋಟೋರೋಲಾ G8 ಮೊಬೈಲ್ ಬಂದಿದೆ. ಸೊ ನೀವ್ ಹೇಳಿದ್ರಿ 13,000 ಅಂತ. ಸೊ ನಿಮಗೆ ಬಂದಂತ ಆಪ್ಷನ್ ಬಂದು 9*99. ಓಕೆನಾ? ಆ ಒಂದು ಸ್ಟಾರ್ ಪ್ಲೇಸ್ ಗೆ ನಿಮಗಿರುವಂತ ಆಪ್ಷನ್ ಬಂದು 8459. ಸೊ ಯಾವೊಂದು ನಂಬರ್ ನ ಲಾಕ್ ಮಾಡ್ತೀರಾ? 8. ಏನಕ್ಕೆ 8? ತೇಜ್ ಅವ್ರ, ಏನಕ್ಕೆ 8 ಬೇಕು ನಿಮ್ಗೆ? ತೇಜು ಇದೀರಾ? ಇದೀನಿ. ಸೊ 8 ನಂಬರ್ ಏನಕ್ಕೆ ಲಾಕ್ ಮಾಡ್ತಾ ಇದೀರಾ? ಅಷ್ಟೇ ಇದೆ ಅನ್ಕೊಳ್ತೀರಾ? ಯಾಕೆ ನಿಮ್ ತಮ್ಮ ಇವಾಗ ಹೆಲ್ಪ್ ಮಾಡಿಲ್ವಾ ನಿಮ್ಗೆ? ತೇಜ್ ಅವಾಗವಾಗ ಕಾಣಿಯಾಗ ಹೋಗ್ತವ್ರಲ್ಲ. ಇಲ್ಲ ಇದ್ನಿ. ಯಾವ ಒಂದು ನಂಬರ್ ಲಾಕ್ ಮಾಡಿ, ಬೇರೆ ಕಾಲೇಜ್ ಬಂದು ಆಟಾಡ್ಬೇಕಲ್ವಾ ಪಾಪ. 9 ನಂಬರ್ ಲಾಕ್ ಮಾಡಿ ನೋಡಿ. ನಿಮ್ಮ ನಂಬರ್ 8, ನಿಮ್ ತಮ್ಮನ ನಂಬರ್ 9. ನನ್ನ ಪ್ರಕಾರ ನಿಮ್ಗೆ 8 ಅರ್ಧಕ್ಕರ್ಧ ಒಳ್ಳೇದಾಗುತ್ತೆ ಅಂತ ನೋಡಿ. ಪಟ ಪಟ ಅಂತ ಯೋಚನೆ ಮಾಡೋ, ನಿರ್ಧಾರಕ್ಕೆ ಬನ್ನಿ. ಫೋನ್ ಲಾಕ್ ಮಾಡಿ ಫಿಕ್ಸ್. ತಮ್ಮ ನೆಕ್ಸ್ಟ್ ಎಷ್ಟಮ್ಮ? 4 ಲಾಕ್ ಮಾಡ್ಲಾ ಫಿಕ್ಸಾ? ನಿನ್ ತಮ್ಮ 9 ಅಂತಿದಾರೆ, ಆಮೇಲೆ ಏನೇನ ಕೈಗೆ ಬರುತ್ತೆ ಹೊಡಿಯಕ್ ನಿಮ್ಮನ್ನ, ಪರವಾಗಿಲ್ವಾ? ಹೊಡಿಯಲ್ಲ, ಅದೇ ಖುಷಿ. 4 ಲಾಕ್ ಮಾಡ್ಬಿಡ್ಲಾ? ಓಕೆ, ಆಲ್ ದ ವೆರಿ ಬೆಸ್ಟ್. ಉತ್ತರ ಸರಿಯಾಗಿಲ್ಲ ಅಂತ ದೇವ್ರ ಹತ್ರ ಪ್ರೇ ಮಾಡ್ಕೊಳ್ಳಿ. ಓಕೆ, ಉತ್ತರ ಕೂಡ ಬಂತು. ಸೊ ನೋಡೋಣ ಉತ್ತರ ಏನಾಗಿದೆ ಅಂತ. ತೇಜ್ ಅವರ ಉತ್ತರ ಸರಿಯಾಗಿದೆ. ತೇಜ್ ಅವರ ಕಂಗ್ರಾಚುಲೇಷನ್ಸ್. ಸೂಪರ್. ಎನಿವೇಸ್, ಇಷ್ಟಕ್ಕೆ ವಿನ್ ಆದ್ರೆ ಅಂತ ಇಲ್ಲ, ನೀವು ಲಕ್ಕಿ ಡಿಪ್ ಅಲ್ಲಿ ಕೂಡ ನಿಮ್ಮ ಹೆಸರು ಸೆಲೆಕ್ಟ್ ಆಗಬೇಕು. ಸೊ ಅದರಿಂದ ದಯವಿಟ್ಟು ಕಾರ್ಯಕ್ರಮದ ಕೊನೆಯ ಹಂತದವರೆಗೂ ಕಾರ್ಯಕ್ರಮ ನೋಡ್ತಾ ಇರಿ. ಆ ಒಂದು ಲಕ್ಕಿ ಡ್ರಾದಲ್ಲಿ ನಿಮ್ಮ ಹೆಸರು ಬಂತು ಅಂತ ಹೇಳಿದ್ರೆ ನಿಮ್ಗೆ ಒಂದು ಬ್ಯೂಟಿಫುಲ್ ಮೊಬೈಲ್ ಕೂಡ ಸಿಗುತ್ತೆ ಅಂತ ಕೂಡ ಹೇಳ್ತಾ, ಎಸ್ ನೀವು ಉತ್ತರ ಸರಿಯಾಗಿದೆ. ಈ ಮೊಬೈಲ್ ನ ಎಕ್ಸಾಕ್ಟ್ ಪ್ರೈಸ್ ಬಂದು 9,499 ರೂಗಳು ಮಾತ್ರ. ಎನಿವೇಸ್, ಇವತ್ತು ನಮ್ಮ ಎಲ್ಲಾ ಹುಡುಗಿಯರು ಕೂಡ ಸಿಕ್ಕಾಪಟ್ಟೆ ಬಿಂದಸ್ ಆಗಿ ನಾನು ಕೊಡುವಂತ ಕ್ಲೂಗಳನ್ನ ಇಟ್ಕೊಂಡು ಹಂಗೆ ವಿನ್ ಆಗ್ತಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೂಡ ಹೇಳ್ತಾ ಹಾಗೆ ನಮ್ಮ ಮುಂದಿನ ಕಾಲರ್ ಕೂಡ ರೆಡಿ ಇದಾರೆ, ಮಾತಾಡ್ಸೋಣ. ಹಲೋ. ಹಲೋ. ಹಾಯ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ರೇಮಾ. ರೇಮಾ ಕರೆಕ್ಟಾ? ರೇಮಾನಾ? ಪ್ರೇಮಾ. ಪ್ರೇಮಾ, ಪ್ರೀತಿಯ ಪ್ರೇಮಾ. ಸೂಪರ್. ಪ್ರೇಮ ಅವ್ರ ಮಾತ್ರ ನಾನು ಆಲ್ರೆಡಿ ಮಾತಾಡಿದೀನಿ ತಾನೇ? ಇಲ್ಲಲ್ಲ, ಇದೇ ಫಸ್ಟ್ ಟೈಮಾ? ಹೌದು. ಓಕೆ ಸೂಪರ್. ಪ್ರೇಮ ಅವ್ರ ಏನ್ ಮಾಡ್ಕೊಂಡಿರೋದು? ಹೌಸ್ ವೈಫ್. ಎಷ್ಟು ವರ್ಷದಿಂದ? ಆಯ್ತು 25 ವರ್ಷ. ಅಪ್ಪೋ, ನನಗಿಂತ ಜಾಸ್ತಿ. ಹೆಂಗಿದೆ ಸಾಗರದ ಸಂಸಾರದ ಜೀವನ? ಚೆನ್ನಾಗಿದೆ. ಓಕೆ, ಯಾವಾಗ ಚೆನ್ನಾಗಿ ಖುಷಿ ಖುಷಿಯಾಗಿರಿ, ಈ ವರ್ಷ ಒಳ್ಳೇದಾಗ್ಲಿ ನಿಮ್ಗೆ. ಓಕೆನಾ?
ನ್ಯೂ ಇಯರ್ ಶುಭಾಶಯ. ಥ್ಯಾಂಕ್ ಯು. ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದ್ಯಾ ಪ್ರೇಮ್ ಅವರೇ ನಿಮ್ಗೆ? ಇಲ್ಲ ಸರಿ ಗೊತ್ತಿಲ್ಲ, ಅದೇ ನೋಡ್ತಾ ಇದ್ದೆ ಇವತ್ತಿಂದ. ಏನ್ ಒಂದ್ ಮೊಬೈಲ್ ತೋರಿಸ್ತೀನಿ, ಅದ್ರ ಒಂದು ಫ್ಯೂಚರ್ಸ್ ಗಳನ್ನೆಲ್ಲ ಹೇಳ್ತೀನಿ, ಒಂದ್ ಇಷ್ಟ ಇರ್ಬೋದು ಅಂತ ಒಂದ್ ಅಂದಾಜಾಗ ಒಂದ್ ನಂಬರ್ ಹೇಳಿ ಅಷ್ಟೇ. ಆಯ್ತಾ? ಓಕೆ. ಆಮೇಲೆ ಬೇಕಾದ್ರೆ ನಿಮ್ಗೆ ಆಪ್ಷನ್ಸ್ ಗಳು ಕೊಡ್ತೀನಿ. ಆಟಡಕ್ಕೋಗೋಣ ಈಗ? ಓಕೆ, ಆಲ್ ದ ವೆರಿ ಬೆಸ್ಟ್ ಅಂತ ಕೂಡ ಹೇಳ್ತಾ ಯಸ್ ಮಾಸ್ಟರ್ ಜಿ. ನಮ್ಮ ಪ್ರೇಮ್ ಅವ್ರಿಗೆ ಒಂದು ಮೊಬೈಲ್ ಫೋನ್ ಬಂದಿದ್ಯಾ ಅಂತ ಹೇಳಿ. ಪ್ರೇಮ್ ಅವರೇ, ನಿಮಗೆ ಬಂದಂತ ಮೊಬೈಲ್ ಬಂದು ಮೋಟೋರೋಲಾ ಮೋಟೋ ಜಿ 5G ಮೊಬೈಲ್ ಬಂದಿದೆ. ಡಿಸ್ಪ್ಲೇ ಬಂದು 6.70 ಇಂಚಸ್, ಕ್ಯಾಮ್ರಾ ಬಂದು 48+8+5+2 ಮೆಗಾ ಪಿಕ್ಸೆಲ್, ರ್ಯಾಮ್ ಬಂದು 6 GB, ಸಿಮ್ ಬಂದು ಡ್ಯುಯಲ್ ಸಿಮ್. ಸೊ ಇಷ್ಟೊಂದು ಫ್ಯೂಚರ್ಸ್ ಇರುವಂತ ಈ ಒಂದು ಮೊಬೈಲ್ ನ ಬೆಲೆ ಎಷ್ಟಿರ್ಬೋದು? ಹತ್ತು ಸಾವಿರ ಚಿಲ್ರೆ. ಆ ಮೊಬೈಲ್ ಮಾತ್ರ ಜೀವ ಇದ್ದಿದ್ರೆ ಕೊತ್ತಂಬರಿ ಸೊಪ್ಪಲ್ಲಿ ಇಲ್ಲ ಪುದೀನ ಸೊಪ್ಪಲ್ಲಿ ನೇಣ ಹಾಕೊಳ್ತಿತ್ತು. ಪ್ರೇಮ ಅವ್ರೆ ಎಲ್ಲೋದ್ರಿ? ಹಲೋ, ಇದ್ದೀರಾ? ಇಷ್ಟೊಂದು ಹೇಳ್ತಿದ್ದೀನಿ ಬರೀ 10,000 ಚಿಲ್ಡ್ರೆ ಅಂದ್ಬಿಟ್ರಲ್ಲ, ನನ್ಗೆ ಹರ್ಟ್ ಆಗೋಯ್ತು ಹಂಗೆ. ಸರಿ ಬನ್ನಿ, ಆಪ್ಷನ್ಸ್ ನೋಡಕ್ ಹೋಗೋಣ. ನನ್ ಕಣ್ಣಿಂದ ನೀರೇ ಬಂದ್ಬಿಡ್ತು ಮೊಬೈಲ್ ಆಗಿ. ನೋಡಿ ನಾನು ಎಷ್ಟ್ ಹೇಳ್ದೆ ಈ ಮೊಬೈಲ್ ಪ್ರೈಸ್ ಅಂದ್ರೆ, ನೀವ್ ಎಷ್ಟ್ ಹೇಳಿದ್ರಿ ಅಂದ್ರೆ 10,000 to 11,000 ಅಂದ್ರೆ ಈ ಮೊಬೈಲ್ ಬೆಲೆ ಬಂದು ಫಸ್ಟ್ ನಂಬರ್ ಸ್ಟಾರ್ ಆಗಿದೆ. ಓಕೆನಾ? 9999 4-9 ಇದೆ, 4-9 ಮುಂದೆ ಒಂದ್ ನಂಬರ್ ಇದೆ. ಆ ಒಂದು ಸ್ಟಾರ್ ನಂಬರ್ ಗೆ ನಿಮಗಿರುವಂತ ಆಪ್ಷನ್ ಬಂದು 2-5-1-3. ಯಾವ ಒಂದು ನಂಬರ್ನ ಆ ಒಂದು ಸ್ಟಾರ್ ಪ್ಲೇಸ್ ಗೆ ಹಾಕ್ತೀರಾ? 2-5-1-3 ಅಂತ ನೋಡಿ. ಜೀವನದಲ್ಲಿ ಯಾವಾಗ್ಲೂ ಮುಂದೆನೆ ಬರ್ಬೇಕು ಅನ್ಕೋಬಾರ್ದು, ಸೆಕೆಂಡ್ ಬಂದ್ರು ಖುಷಿಯಾಗಿ ತಗೋಬೇಕು. ಪ್ರೇಮ ಅವರೇ ನೋಡಿ, ಫಸ್ಟ್ ಅಂತ ಹೇಳ್ಬಿಟ್ಟು ಇವಾಗ ಸೆಕೆಂಡ್ ಜಂಪ್ ಆಗ್ಬಿಟ್ರಿ. ಇಪ್ಪತ್ ಆಗ್ಬಿಡ್ಬೋದಾ ಒಂದೇ ಸತಿ? ಇವಾಗ ತಾನೆ 10 ಅಂತ ಹೇಳಿದ್ರಿ, ಅದಕ್ಕೆ ಯಾಕೆ 20 ಬಂದ್ರಿ? ಅದು 2 ಹಾಕಿದ್ರೆ ಎಷ್ಟು ಗೊತ್ತಿಲ್ಲ. ಸೊ ಹಂಗೆ ಇವಾಗ ನಿಮ್ಮ ಆನ್ಸರ್ ಬಂದು 2-1. ಫಿಕ್ಸ್ ಲಾಕ್ ಮಾಡ್ಬಿಡ್ಲಾ? ಓಕೆ ಸೂಪರ್, ಲಾಕ್ ಮಾಡ್ತಾ ಇದೀನಿ ನಿಮ್ಮ ಒಂದು ಅಪ್ಪನೆಯ ಮೇಲೆ. ಮಾಸ್ಟರ್ ಜಿ ಆ ಒಂದು ಸ್ಟಾರ್ ಪ್ಲೇಸ್ ಗೆ 2 ನಂಬರ್ ನ ಲಾಕ್ ಮಾಡಿ, ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ ನೋಡೋಣ. ನಮ್ಮ ಪ್ರೇಮ ಅವರು ತುಂಬಾ ಪ್ರೀತಿಯಿಂದ ಪ್ರೇಮದಿಂದ 2 ನಂಬರ್ ಲಾಕ್ ಮಾಡಿದ್ರು, ಉತ್ತರ ಏನಾಗಿದೆ ಅಂತ ಹೇಳಿದ್ರೆ ಸರಿಯಾಗಿದೆ. ಕಂಗ್ರಾಚುಲೇಷನ್ಸ್ ಪ್ರೇಮ ಅವರೇ, ಸೂಪರ್. ಕಾರ್ಯಕ್ರಮ ಕೊನೆಯ ಹಂತದವರೆಗೂ ನೋಡ್ತಾ ಇರಿ. ಲಕ್ಕಿ ಡಿಪ್ ಅಲ್ಲಿ ಮೆಸೇಜ್ ಸೆಲೆಕ್ಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಒಂದು ಬ್ಯೂಟಿಫುಲ್ ಮೊಬೈಲ್ ಕೂಡ ಸಿಗುತ್ತೆ ಅಂತ ಕೂಡ ಹೇಳ್ತಾ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ನೋಡಿ ಇದೇ ತರ ಸಿಂಪಲ್ ನೀವು ಕೂಡ ಆಟಬೇಕು ಅಂದ್ರೆ ಬೇಗ ಬೇಗ ಕಾಲ್ ಮಾಡಿ ಅಂತ ಹೇಳ್ತಾ. ಈ ಒಂದು ಮೊಬೈಲ್ ನ ಎಕ್ಸಾಕ್ಟ್ ಪ್ರೈಸ್ ಬಂದು 29,999 ರೂಗಳು ಮಾತ್ರ. ಬಟ್ ನನ್ಗಾದ್ರೂ ಲೈಟ್ ಆಗಿ ಬೇಜಾರಾಯ್ತು, ಬಟ್ ಎನಿವೇಸ್ ಪರವಾಗಿಲ್ಲ, ಕಂಟ್ರೋಲ್ ಮಾಡ್ಕೊಳ್ತಾ ಹಂಗೆ ಮುಂದೆ ಹೋಗ್ತಾ ಇರಬೇಕು. ಸೊ ಹಾಗೆ ನಮ್ಮ ಮುಂದಿನ ಕಾಲರ್ ಕೂಡ ರೆಡಿ ಆಗಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ಹಾಯ್. ಹಾಯ್, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಮ್ಗೂ ಕೂಡ. ನಿಮ್ಮ ಹೆಸರು? ಸುಮತಿ ಅಂತ. ಸುಮತಿ ಅವರೇ, ನೀವಾ? ನನಗೆ ಫುಲ್ ಶಾಕ್ ಆಗೋಯ್ತು, ಯಾವ್ದೋ ಒಬ್ರು ಯಾರೋ ದೊಡ್ಡವರು ಎಲ್ಲೋ ಹೊಸದೋ ಕಾಲ್ ಮಾಡ್ತಿದಾರ ಅನ್ಕೊಂಬಿಟ್ಟೆ. ಇಲ್ಲ ಇಲ್ಲ, ನಾನೇ. ಏನಿಗ ಮಹೇಶ್ವರ ಇಲ್ವೇನು, ಒಡೆಯಕ್ ತರ ಮಾತಾಡ್ತಿದೀರಾ ನನ್ಗೆ? ಇಲ್ಲ ಇಲ್ಲ, ಮಾಮೂಲಿ ಮಾತಾಡ್ತಾ ಇದ್ದೀನಿ. ಗೊತ್ತು ತಾನೆ, ನಾನು ಏರಿಯಾದಲ್ಲಿ ರೌಡಿ ಬೇಬಿನೇ, ಬತ್ತೀನಿ 4 ಜನ ಹಾಕೊಂಡು. ಹಾಕೊಂಡ್ಬನ್ನಿ. ನನ್ ರೌಡಿ ಅಂದ್ರೆ ಭಯ ಪಡ್ಬೇಕು, ನಗ್ಬಾರ್ದು. ಸೇಮ್ ಸೇಮ್ ಪಪ್ಪಿ ಸೇಮ್. ಇಲ್ಲ, ನೀವ್ ಅಷ್ಟು ರೇಂಜ್ಗೆ ಹೋಗಲ್ಲ ಅಂತ ಗೊತ್ತು. ಓಕೆ ಸುಮತಿ ಅವರೇ, ಬಿಲೇಟೆಡ್ ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ಅದು ನಂಗೆ ಖುಷಿ ಖುಷಿಯಾಗಿ ನಗ್ನಗ್ತಾ ಹೇಳ್ತಿದ್ದೀರಾ ನೋಡಿ, ಏನೋ ಒಡೆಯಂಗೆ ಹೇಳ್ತೀರಾ ನನ್ಗೆ, ನಂಗೆ ಬೇಜಾರಾಗುತ್ತಪ್ಪ. ಎಲ್ಲಿ ಒಂದು ನಗ್ನಗ್ತಾ ಹೇಳಿ, ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಅನಿ. ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್ ವನಿತಾ ಅವರೇ. ನಗ್ದೇ ಇಲ್ಲ ನೀವು. ನಗ್ದಿದ್ದೀನಲ್ವ? ಓ, ಸ್ಮೈಲು. ಓಕೆ ಸೂಪರ್. ಸುಮತಿ ಅವರು ಆರಾಮಾಗಿದ್ದೀರಾ? ಆರಾಮ್ ವನಿತಾ ಅವರೇ.
ನಾನ್ ಕೇಳ್ಬೇಕು ಆಲ್ವೇಸ್ ಬಿಂದಾಸ್. ಖುಷಿಗೆ ಆಟ ಆಡಕ್ಕೋಗೋಣ. ಓಕೆ, ಆಲ್ ದ ವೆರಿ ಬೆಸ್ಟ್ ಸುಮತಿ ಅವ್ರೆ ಅಂತ ಹೇಳ್ತಾ, ಎಸ್ ಮಾಸ್ಟರ್ ಜಿ ನಮ್ಮ ಸುಮತಿ ಅವ್ರಿಗೆ ಒಂದು ಮೊಬೈಲ್ ಫೋನ್ ಬಂದಿದ್ಯಾ ಅಂತ ಹೇಳಿ. ಸುಮತಿ ಮಾ, ನಿಮಗೆ ಬಂದಂತ ಮೊಬೈಲ್ ಬಂದು ಹಾನರ್ 8C ಮೊಬೈಲ್ ಬಂದಿದೆ. ಡಿಸ್ಪ್ಲೇ ಬಂದು 6.26 ಇಂಚಸ್, ಕ್ಯಾಮ್ರಾ ಬಂದು 13.2 ಮೆಗಾ ಪಿಕ್ಸೆಲ್, ರ್ಯಾಮ್ ಬಂದು 4GB, ಸಿಮ್ ಬಂದು ಡ್ಯುಯಲ್ ಸಿಮ್. ಸೊ ಇಷ್ಟೊಂದು ಫ್ಯೂಚರ್ಸ್ ಗಳಿರುವಂತಹ ಈ ಒಂದು ಮೊಬೈಲ್ ನ ಬೆಲೆ ಎಷ್ಟಿರ್ಬೋದು ಸುಮತಿ ಅವರೇ? ನಿಮ್ಗೆ ಕೇಳ್ತಿರೋದು ಅಂದ್ರೆ ಒಂದ್ 15,000 ಇರ್ಬೋದು. 10-15 ಸೂಪರ್, ಒಳ್ಳೆ ಗೆಸ್. ಇವಾಗ ಆಪ್ಷನ್ ನೋಡಕ್ಕೋಗೋಣ. ಮಾಸ್ಟರ್ ಜಿ ಅವರು 10-15 ಒಳಗಡೆ ಅಂತ ಹೇಳ್ತಿದಾರೆ. ಸೊ ಅವ್ರಿಗೆ ಇನ್ನಷ್ಟು ನಾವು ಈಸಿ ಮಾಡೋದಕ್ಕೆ ಆಪ್ಷನ್ಸ್ ಕೊಡಿ. ಎಸ್, ನಮ್ಮ ಮಾಸ್ಟರ್ ಜಿ ಕೂಡ ಆಪ್ಷನ್ಸ್ ಕೊಟ್ರು. ಸೊ ನಿಮಗೆ ಬಂದಂತ ಆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ನಂಬರೇ ಸ್ಟಾರ್ ಆಗಿದೆ, 499. ಆ ಒಂದು ಸ್ಟಾರ್ ಪೇಸ್ಗೆ ನಿಮಗಿರುವಂತ ಆಪ್ಷನ್ಸ್ ಬಂದು 4-8-9-6. ಯಾವ ಒಂದು ನಂಬರ್ ನ ಲಾಕ್ ಮಾಡ್ತೀರಾ ಸುಮತಿ ಮಾವ್ರೆ? 4-8-9-6 ಸ್ಟಾರ್ 4-9-9 ಒಂಥರ ಕಮ್ಮಿನೇ ಇದೆ ಅಲ್ವಾ? ನೋಡಿ ಬೇಗ ಬೇಗ ಹೇಳಿ, ನೆಕ್ಸ್ಟ್ ಕಾಲರ್ ವೇಟಿಂಗ್ ಅಲ್ಲಿ ಇದಾರೆ. ನಾನು 8 ಅಂದ್ಕೊಳ್ತೀನಿ ವನಿತಾ ಅವರೆ. 8 ಲಾಕ್ ಮಾಡ್ಬಿಡ್ಲಾ? ಸ್ವಲ್ಪ ಕ್ಲೂ ಕೊಡಿ. ಸರಿ ನೋಡಿ, 8 ಒಳ್ಳೇದಾಗ್ಬೋದೇನೋ ಇವತ್ತು. ಕನ್ವರ್ಸ್ಕೊಂಡು ನಂಬರ್ ಹೇಳ್ಬಿಡಿ, ಲಾಕ್ ಮಾಡ್ಬಿಡೋಣ. ಅಂದ್ರೆ ಸ್ಟಾರ್ ಆದ್ಮೇಲೆ 4-9-9 ಸ್ಟಾರ್ ಆದ್ಮೇಲೆ 4-9-9 ಆ ಒಂದು ಸ್ಟಾರ್ ಪೇಸ್ಗೆ ಯಾವ ನಂಬರ್ ಲಾಕ್ ಮಾಡ್ತೀರಾ? ಹೋಗ್ಲಿ, ನಿಮ್ಗೂ ಬೇಡ ನನ್ಗೂ ಬೇಡ, 9 ನಂಬರ್ ಲಾಕ್ ಮಾಡ್ತಾ ಇದೀನಿ. ಮಾಸ್ಟರ್ ಜಿ, ಆ ಒಂದು ಸ್ಟಾರ್ ಪ್ಲೇಸ್ಗೆ 9 ನಂಬರ್ ಲಾಕ್ ಮಾಡಿ, ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ. ಸೊ ನಮ್ಮ ಸುಮತಿ ಅವರ ಉತ್ತರ ಏನಾಗಿದೆ ಅಂತ ಹೇಳಿದ್ರೆ, ಅಚ್ಚು ಸುಮತಿ ಅವರ ನಿಮ್ಮ ಉತ್ತರ ತಪ್ಪಾಗಿದೆ. ಎನಿವೇಸ್, ಬೇಜಾರು ಮಾಡ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ನೆಕ್ಸ್ಟ್ ಟೈಮ್ ಕೂಡ ಇದೇ ತರ ಕಾಲ್ ಮಾಡಿ ಮಾತಾಡಿ ಅಂತ ಕೂಡ ಕೇಳ್ತಾ. ಎನಿವೇಸ್, ನೆಕ್ಸ್ಟ್ ಕಾಲ್ ಅಂತ ನಾನಂತೂ ಮಾತಾಡಕ್ಕೆ ಸಿಕ್ಕಾಪಡೆ ಇಷ್ಟ, ಬಟ್ ಆಸ್ ಯೂಶುವಲ್ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಟೈಮ್ ಕೂಡ ಮುಗ್ದೇ ಹೋಯ್ತು, ನಾನು ಹೋಗಿ ಒಂದು ಪುಟಾಣಿ ಬ್ರೇಕ್, ನೀ ತಗೊಳ್ಳಿ ನಾನು ಹೋಗಿ ಒಂದು ಮ್ಯಾಜಿಕಲ್ ಬೋಲ್ ನಾನ್ ತರ್ತೀನಿ ಅಂತ ಹೇಳ್ತಾ, ನೀ ತಗೊಳ್ಳಿ ಒಂದು ಪುಟಾಣಿ ಬ್ರೇಕ್. ಜೊತೆ ಬಂದಿಲ್ಲ ಮ್ಯಾಜಿಕ್ ಬೌಲ್ಗೆ, ಏನೋ ಸ್ವಲ್ಪ ಮಯೂಷರ್ ಇಲ್ಲ ಅಂತ ಅದು ಬೇರೆ ಕಡೆಗೆ ಹೋಯ್ತು, ಅದಕ್ಕೆ ನನ್ನ ಕೈಯಲ್ಲೇ ತಂದ್ಬಿಟ್ಟೆ. ಸೊ 4 ಚೀಟಿಗಳಿದೆ, ಆ 4 ವಿನ್ನರ್ಸ್ ಗಳ ಹೆಸರು ಕೂಡ ನನ್ನ ಕೈಯಲ್ಲಿದೆ. ಸೊ ಫುಲ್ ಕೈಯಲ್ಲೇ ಮ್ಯಾಜಿಕ್ ಮಾಡಿ ರಪ್ರಪ್ರಪ್ಪ ಅಂತ ಮಾಡಿ ಒಂದು 2-3 ಅಜಿ ಬೂ ಬೂ ಅಂತ ಇದೊಂದು ತಗೊಳ್ತಾ ಇದೀನಿ. ಈ ಒಂದು ಚೀಟಿಯಲ್ಲಿ ಯಾರೋ ಒಂದು ಹೆಸರುಗಳು ಇದೆ ಅಂತ ಹೇಳಿದ್ರೆ, ಅಬ್ಬಬ್ಬ ನಮ್ಮ ತೇಜಸ್ವಿನಿ ಅವ್ರದ್ದು. ಎನಿವೇಸ್, ತೇಜಸ್ವಿನಿ ಅವರೇ ಕಂಗ್ರಾಚುಲೇಷನ್. ಎಸ್, ನಮ್ಮ ತೇಜುಗೆ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಅಂತ ಕೂಡ ಹೇಳ್ತಾ, ಅವರ ಲಾಸ್ಟ್ ನಂಬರ್ ಕೂಡ 127. ತೇಜ್ ಅವರೇ, ನಮ್ಮ ಬ್ಯಾಕ್ ಎಂಡ್ ಕೂಡ ನಿಮ್ಗೆ ಒಂದು ಕಾಲ್ ಬರುತ್ತೆ ವಿತ್ ಇನ್ ಅ ವೀಕ್ ಅಲ್ಲಿ. ದಯವಿಟ್ಟು ಆ ಒಂದು ಕಾಲ್ ರಿಸೀವ್ ಮಾಡಿ. ಈ ಒಂದು ಮೊಬೈಲ್ ನ ಯಾವ ರೀತಿ ರಿಸೀವ್ ಮಾಡ್ಕೋಬೇಕು ಅನ್ನೋ ಒಂದು ಪ್ರೊಸೀಜರ್ನ ಕೂಡ ನೀವು ತಿಳ್ಕೊಳ್ಳಿ ಅಂತ ಕೂಡ ಹೇಳ್ತಾ, ಆ್ಯಂಡ್ ಒಂದು ಕ್ಲಾರಿಟಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಆಟಾಡಿದಂಥ ಮೊಬೈಲ್ ಸಿಗಲ್ಲ, ಒಂದು ಬ್ಯೂಟಿಫುಲ್ ಕೂಡ ಮೊಬೈಲ್ ಕೂಡ ಸಿಗುತ್ತೆ ಅಂತ ಕೂಡ ಹೇಳ್ತಾ. ಎನಿವೇಸ್, ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಅಂತ ಹೇಳಿ ನಾನೆಲ್ಲ ಹೊಡಬೇಕಾಗಿರೋ ಸಮಯ ಕೂಡ ಬಂದ್ ಆಯ್ತು. ಎಸ್, ಎಲ್ಲ ಕಾಲ್ ಮಾಡಿ ಮಾತಾಡಿ ಸಿಗಬೇಡಿ, ಸೂಪರ್ ಆಗಿ ಮಾತಾಡಿದ್ರೆ ಆಗಲ್ಲ, ಏನ್ ಸಿಕ್ಕಿಲ್ಲ ದಯವಿಟ್ಟು ಬೇಜಾರಂತೂ ಮಾಡ್ಕೊಳಕ್ ಹೋಗ್ಬಿಡಿ.
ನೆಕ್ಸ್ಟ್ ವೆಡ್ನಸ್ಡೇ ಸೇಮ್ ಪರ್ಸನ್ ಸೇಮ್ ಗೇಮ್ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ, ಎಲ್ಲರಿಗೂ ಮಿಸ್ ಮಾಡ್ತೀರಿ, ಬ್ಲೆಸ್ ಮಾಡ್ತೀರಿ ಅಂತ ಹೇಳ್ತಾ ಸದ್ಯಕ್ಕೆ ಸೈನಿಂಗ್ ಆಫ್. ನಾನು ನಿಮ್ಮ ಪ್ರೀತಿಯ ನಿಪ್ಪಲ್ ಗಲ್ವಾನಿ. ಟಾಟಾ ಟಾಟಾ, ಬಾಯ್ ಬಾಯ್.